अन्तः प्रविश्य मम वाचमिमां प्रसुप्तां संजीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं यावरणपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती मूकं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवं नारायणः परो व्यक्तादण्डमव्यक्तसंभवम् अण्डस्यान्तस्त्विमे लोकाः सप्तद्वीपा च मेदिनी श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं नमस्तस्मै भगवते शंकराचार्यरूपिणे येन वेदान्तविद्येयम् उद्धृता वेदसागरात् ನನ್ನ ಭಗವದ್ಗೀತಾ ಬಂಧುಗಳೇ, ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀ ಅಮರನಾಥ ಪರಿವಾರದವರೇ, ಎಲ್ಲ ಹಿರಿಯರೇ, ನಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾನು ಉಪನ್ಯಾಸ ಮುಗಿಸಿ ಹೊರಟಾಗ ಒಬ್ಬ ಶ್ರೋತೃಗಳು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಇಲ್ಲಿ ಬಂದಿದ್ದಾರೋ ಇಲ್ಲ ಗೊತ್ತಿಲ್ಲ. ನಾನು ಹೇಳಿದೆ, ನಾವು ಯಾವ ಸ್ವಭಾವದವರ ಗುಂಪಿಗೆ ಸೇರಿದವರು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಬೇರೆಯವರಿಂದ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ನಾವು ಸ್ವೀಕರಿಸುವ ಆಹಾರದಿಂದಲೇ ನಾವು ಯಾವ ಗುಂಪಿಗೆ ಸೇರಿದವರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ. ಭಗವಂತ ಯಾಕೆ ಇದನ್ನು ಹೇಳ್ತಾನೆ ಅಂದರೆ, ನೀನು ಸ್ವೀಕರಿಸುವ ಆಹಾರ ರಜೋಗುಣಕ್ಕೆ ಸಂಬಂಧಪಟ್ಟಿದ್ದಾದರೆ, ತಮೋಗುಣಕ್ಕೆ ಸಂಬಂಧಪಟ್ಟಿದ್ದಾದರೆ ಅವುಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಸಾತ್ವಿಕ ಸಂಪತ್ತನ್ನು, ಸಾತ್ವಿಕ ಗುಣವನ್ನು ಹೆಚ್ಚಾಗಿಸಿಕೊಳ್ಳಿಕ್ಕೆ ಅನುಕೂಲವಾದ ಆಹಾರವನ್ನು ಸ್ವೀಕರಿಸು. ಅದಕ್ಕೋಸ್ಕರಲ್ಲೇ ರಜೋಗುಣ ತಮೋಗುಣಗಳಿಗೆ ಸಂಬಂಧಪಟ್ಟ ಆಹಾರವನ್ನು ಭಗವಂತ ತಿಳಿಸಿಕೊಡ್ತಾನೆ. ಅದು ಎರಡನ್ನು ತಿಳಿಸಿದ್ದು, ಅದು ಎರಡನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರ. ಸತ್ವಗುಣಕ್ಕೆ ಸಂಬಂಧಪಟ್ಟ ವಿಚಾರವನ್ನು ತಿಳಿಸಿದ್ದು, ಸತ್ವಗುಣದ ಆಹಾರವನ್ನು ನಾವು ಸ್ವೀಕರಿಸಬೇಕು ಅನ್ನೋದಕ್ಕೋಸ್ಕರ. ಹೀಗೆ ಅದೆರಡನ್ನು ನೆಗೆಟಿವ್ ಆಗಿ ತಗೊಳ್ಬೇಕು, ಸತ್ವಗುಣಕ್ಕೆ ಸಂಬಂಧಪಟ್ಟಿದ್ದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಅವರು ಕೇಳಿದ ಪ್ರಶ್ನೆ. ಹಾಗಿದ್ದರೆ ನಾವು ಈ ಆಹಾರವನ್ನು ಸ್ವೀಕರಿಸ್ತಾ ಇದ್ದರೆ ಈ ಗುಣಗಳೇ ಮುಂದುವರಿತವಾ ಅಂತ. ಈ ಆಹಾರವನ್ನು ಅಂದರೆ ರಜೋಗುಣಕ್ಕೆ ಮತ್ತು ತಮೋಗುಣಕ್ಕೆ ಸಂಬಂಧಪಟ್ಟ ಆಹಾರವನ್ನು ಸ್ವೀಕರಿಸಿದರೆ ಆ ಸ್ವಭಾವವೇ ಮುಂದುವರಿಯುತ್ತಾ ಅಂತ. ಸಂಶಯನೇ ಇಲ್ಲ ಅದರ ಬಗ್ಗೆ. ಆ ಸ್ವಭಾವವೇ ಮುಂದುವರಿಯುತ್ತೆ. ಆ ಸ್ವಭಾವ ಕಡಿಮೆ ಆಗಬೇಕು ಅಂತಾದರೆ ಆ ಸ್ವಭಾವವನ್ನು ಹೆಚ್ಚಾಗಿಸುವ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಅಲ್ಲಿ, ನಮಗೆ ಆ ಸ್ವಭಾವ ಇದ್ದದ್ರಿಂದ ನಾವು ಈ ತರಹ ಆಹಾರವನ್ನು ಸ್ವೀಕಾರ ಮಾಡ್ತೇವೋ, ಅಥವಾ ಈ ತರಹ ಆಹಾರ ಸ್ವೀಕಾರ ಮಾಡೋದ್ರಿಂದ ನಾವು ಈ ಸ್ವಭಾವಕ್ಕೆ ಸೇರಿದವರು ಅಂತ ತಿಳ್ಕೊಳ್ಬೇಕೋ ಅಂತ. ಇದೆರಡು ಪರಸ್ಪರ ಪೂರಕವಾದಂಥದ್ದು. ಯಾಕೆಂದರೆ ಕತ್ತಲು ಇದ್ದದ್ರಿಂದ ಬೆಳಕು ಕಡಿಮೆ ಆಯಿತೋ, ಅಥವಾ ಬೆಳಕು ಕಡಿಮೆ ಆದದ್ರಿಂದ ಕತ್ತಲು ಹೆಚ್ಚಾಯಿತೋ? ಅಲ್ವಾ? ಹಾಗೆಯೇ ಅಕಸ್ಮಾತ್ತಾಗಿ ನಾನು ಆ ಸ್ವಭಾವದವನು ಆದದ್ರಿಂದಲೇ ನಾನು ಈ ಆಹಾರ ಸ್ವೀಕರಿಸ್ತಾ ಇದ್ದೇನೆ ಅಂತ ನಿನಗೆ ಗೊತ್ತಾಯಿತು ತಾನೆ? ಗೊತ್ತಾದರೆ ಆಹಾರವನ್ನು ಕಡಿಮೆ ಮಾಡಿ ನಿನ್ನ ಸ್ವಭಾವ ಬದಲಾವಣೆ ಮಾಡ್ಕೋ ಅನ್ನೋದೇ ತಾನೇ ಭಗವಂತನ ಅಭಿಪ್ರಾಯ.
ಹೌದು, ಹಿಂದಿನ ಜನ್ಮದಲ್ಲಿ ನಿನಗೆ ಈ ವಿಚಾರ ಗೊತ್ತಾಗಲಿಲ್ಲ, ಆ ಸ್ವಭಾವವನ್ನು ಕಟ್ಕೊಂಡು ಬಂದೆ, ಅದೇ ನಿನಗೆ ರುಚಿಸಿತು, ಗೀತೆಯನ್ನು ಕೇಳಿದೆ, ಗೀತೆಯನ್ನು ಓದಿದೆ, ಓಹೋ ಈ ಆಹಾರ ನಾನು ತಿನ್ನುವುದರಿಂದ ನನ್ನಲ್ಲಿ ಇಂಥ ಸ್ವಭಾವ ಇದೆ ಅಂತ ಗೊತ್ತಾಯಿತು, ಈಗ ಬದಲಾವಣೆ ಮಾಡ್ಕೋ. ಅದಕ್ಕೋಸ್ಕರ ಭಗವಂತ ಅದೆರಡು ಗುಣವನ್ನು ಭಾಷ್ಯಕರ ಸ್ಪಷ್ಟ ಬರೀತಾರೆ. ಇದೆರಡು ಗುಣವನ್ನು ಯಾಕೆ ಹೇಳ್ತಾನೆ ಭಗವಂತ ಅಂದರೆ, ಈ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಅಂತ. ಹಾಗಾಗಿ ಅವರು ಕೇಳಿದ ಪ್ರಶ್ನೆ ಸ್ವಲ್ಪ ವಿಚಾರವನ್ನು ಅಪೇಕ್ಷಿಸಿದ್ದಾದ್ದರಿಂದ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಮತ್ತು ಏನಿದ್ದರೂ ಸಹ ನಮ್ಮ ಆಹಾರ ಎನ್ನುವಂಥದ್ದು ಶುದ್ಧವಾಗಿರಬೇಕು. ಅದರೊಳಗೂ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರಿಗೆ ವಿಶೇಷವಾಗಿ. ಈ ಮಾತನ್ನು ಕೇಳಿದಾಗ ಇನ್ನೊಂದು ಸಂಶಯ ಬರುತ್ತೆ. ನಾವೆಲ್ಲ ಬೆಳಗ್ಗೆ ಹೋಗಿ ಸಂಜೆ ಬರುವವರು, ಬೆಳಗ್ಗೆ 7 ಗಂಟೆ ಅಡುಗೆ ಮಾಡಿರ್ತೇವೆ, ಮಧ್ಯಾಹ್ನ ತಿಂದಿರ್ತೇವೆ, ಅಲ್ಲಿಗೆ 6-7 ತಾಸು ಆಗಿರುತ್ತೆ. ಇದಕ್ಕೆ ಏನು ಪರಿಹಾರ? ಅದಕ್ಕೆ ಪರಿಹಾರ ನೀವು ಕಂಡುಹಿಡ್ಕೊಳ್ಬೇಕು. ಭಗವದ್ಗೀತೆ ಹೇಳೋದಿಲ್ಲ, ನಾ ಭಗವದ್ಗೀತೆ ಏನು ಹೇಳುತ್ತೆ, ಅದು 6 ತಾಸು ಆದಮೇಲೆ ಅದು ಹಳಸುತ್ತೆ ಅಂತ ಹೇಳುತ್ತೆ ಅಷ್ಟೇ. ಅದನ್ನು ನೀ ಅದನ್ನು ತಿನ್ನೋದಾದರೆ ತಿನ್ನು, ಇಲ್ಲ ಅದನ್ನು ಬಿಡೋದಾದರೆ ಬಿಡು, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಳೋದಾದರೆ ಕಂಡುಕೋ. ಅದಕ್ಕೆ ಭಗವದ್ಗೀತೆ ಹೇಳೋದಿಲ್ಲ, ಈ ವಸ್ತು ಹೀಗೆ, ಇದರ ಸ್ವಭಾವ ಹೀಗೆ ಅಂತ ಹೇಳುತ್ತೆ. ಆದರೆ ಅದಕ್ಕೆ ನೆಕ್ಸ್ಟ್ ಅದನ್ನು ನಾನು ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅದನ್ನು ನಿನಗೆ ಬಿಟ್ಟಿದ್ದು. ಅದು ಇಲ್ಲ, ನಾನು ಹೀಗೆ ಇದನ್ನೇ ತಿನ್ಕೊಂಡು ಮುಂದುವರಿಬೇಕು, ರಿಟೈರ್ಡ್ ಆದಮೇಲೆ ಸಾಧನೆ ಮಾಡ್ತೇನೆ ಮಾಡು, ಇಲ್ಲ ಅಲ್ಲೇನೆ ಬಿಡ್ತೇನೆ ಪೂರ್ತಿ ಅಂತಾದರೆ ಬಿಡು. ಆದರೆ ಅದನ್ನು ನಿನಗೆ ಬಿಟ್ಟಿದ್ದೆ ಅಷ್ಟೇ ಹೊರತುನೂ ಸಹ ಗೀತೆ ಅದರ ಬಗ್ಗೆ ಆಗ್ರಹ ಮಾಡೋದಿಲ್ಲ. ಯಾವಾಗಲೂ ಶಾಸ್ತ್ರ ಅದು ಶಾಸ್ತಿ ಅಂದರೆ ಹೀಗೆ ಮಾಡು ಅಂತ ತಿಳಿಸಿಕೊಡತ್ತೆ ಅಷ್ಟೇ. ಅದಕ್ಕೆ ಹೊಂದಾಣಿಕೆಯನ್ನು ನಾವು ಮಾಡ್ಕೊಳ್ಬೇಕು. ನಮಗೆ ಉತ್ಕಟವಾದಂಥ ಇಚ್ಛೆ ಇದ್ದರೆ ಇಲ್ಲ ಅನ್ನುವಂತಹ ತೀರ್ಮಾನ ಮಾಡಿಕೊಳ್ಬಹುದು. ಇಲ್ಲ ಪರವಾಗಿಲ್ಲ, ಕೊನೆ ಪಕ್ಷ ಈ ರಾಜಸಿಕ ತಾಮಸಿಕ ಸ್ವಭಾವವನ್ನು ಹೆಚ್ಚಾಗಿಸುವ ಆಹಾರದ ಪ್ರಮಾಣವನ್ನಾದರೂ ಕಡಿಮೆ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಅದು ಒಂದು ಬದಲಾವಣೆ ಅಲ್ವಾ? ಹೀಗೆ ಹಾಗಾಗಿ ನಾವು ಶಾಸ್ತ್ರದ ವಿಚಾರವನ್ನು ನಮ್ಮ ಬುದ್ಧಿಯ ನೆಲೆಯಲ್ಲಿ ಸಾಧ್ಯವಾದಷ್ಟು ಅದನ್ನು ಈ ವಿಚಾರದ ವರೆಗಲ್ಲಿಗೆ ಹಚ್ಚಿ ಅದನ್ನು ಮಥನ ಮಾಡಿಕೊಂಡು ನಮ್ಮ ನಾವು ಅಳವಡಿಸಿಕೊಳ್ಳಬೇಕು. ಯಾಕೆಂದರೆ ಇದನ್ನೆಲ್ಲ ಹೇಳ್ತಾ ಇರೋದು ಭಗವಂತ ಯಾರಿದ್ದೋ ಶ್ರೇಯಸ್ಸಿಗಾಗಿ ಅಲ್ವಲ್ಲ, ನಮ್ಮ ಶ್ರೇಯಸ್ಸಿಗೋಸ್ಕರ ತಾನೆ. ಹಾಗಾಗಿ ಇದ್ರ ಹೇಳಿದಾಗ ಮತ್ತೆ ಇನ್ನೂ ಬೇರೆ ಬೇರೆ ವಿಚಾರಗಳು ಹೇಳ್ತವೆ. ಹಾಗಿದ್ರೆ ನಾವು ಅಷ್ಟೆಲ್ಲ ಚೌಕಟ್ಟನ್ನು ಹಾಕ್ಕೊಂಡ್ರೆ ನಮ್ಮ ಬದುಕನ್ನು ಲೀಡ್ ಮಾಡೋದಕ್ಕಾಗತ್ತಾ? ಅದು ಯಾವುದಕ್ಕೂ ಭಗವದ್ಗೀತೆ ಹೇಳೋದಿಲ್ಲ ಉತ್ತರನ. ಹಾಗೆ ಅಂತ ಇಷ್ಟೆಲ್ಲ ಚೌಕಟ್ಟು ಹಾಕ್ಕೊಂಡು ಲೀಡ್ ಮಾಡೋರು ಇಲ್ವಾ? ಇದ್ದಾರೆ. ಆದ್ದರಿಂದ ಏನು ಹೇಳುತ್ತೆ, ಈ ಆಹಾರದ ಸ್ವಭಾವ ಇಂಥದ್ದು ಅಂತ ಹೇಳುತ್ತೆ. ಅದನ್ನು ನಾವು ಹೊಂದಿಸಿಕೊಂಡು ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಅದು ನಮಗೆ ಬಿಟ್ಟಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಆಹಾರ ಏನಿದ್ರೂ ಅದು ಮುಖ್ಯ. ಯಾಕೆಂದರೆ ಸಂಸ್ಥೆಯಲ್ಲಿ ಒಂದು ಮಾತುಂಟು, ಆಹಾರ ಶುದ್ಧವು ಸತ್ವ ಶುದ್ಧಿ. ನಾವು ತಿನ್ನುವ ಆಹಾರ ಶುದ್ಧವಾಗಿದ್ದರೆ ನಮ್ಮ ಸತ್ವ, ಸತ್ವ ಅಂದರೆ ಎರಡರ್ಥ, ಸ್ವಭಾವ, ಇನ್ನೊಂದರ್ಥ ನಾವು ಹೆಚ್ಚೆಚ್ಚು ಶುದ್ಧ ಆಹಾರ ಸ್ವೀಕರಿಸಿದಾಗ, ನಿನ್ನೆ ದಿವಸ ಹೇಳಿದ್ದೇನಲ್ಲ ನಾವು, ಎಂತಹ ಸ್ಥಿತಿಯಲ್ಲಿ ಕುಸಿದು ಹೋಗುವ ಪರಿಸ್ಥಿತಿಯಲ್ಲಿದ್ದರೂ ಸಹ ನಮ್ಮ ಮನಸ್ಸಿಗೆ ಒಂದು ವಿಶಿಷ್ಟವಾದ ಶಕ್ತಿ ಬರುತ್ತೆ, ಅದನ್ನು ಸತ್ವ ಅಂತ ಕರೀತಾರೆ. ಹಾಗಾಗಿ ಏನು ಮಾಡ್ತಾರೆ, ವಿಶೇಷವಾಗಿ ಸಾಧನೆ ಮಾಡುವಂತಹ ಸಾಧಕರು, ತಪಸ್ವಿಗಳು, ಅವರೆಲ್ಲರೂ ಸಹ ಈ ಸಾತ್ವಿಕ ಆಹಾರವನ್ನೇ ಹೆಚ್ಚೆಚ್ಚು ಸ್ವೀಕರಿಸ್ತಾರೆ. ನೋಡಿ ನೀವು ಸಾಮಾನ್ಯವಾಗಿ ಸಮರ್ಥ ರಾಮದಾಸರ ಜೀವನ ಶೈಲಿ, ಸದ್ಗುರು ಭಗವಾನ್ ಶ್ರೀಧರ ಸ್ವಾಮಿಗಳ ಜೀವನ ಶೈಲಿ, ಮತ್ತು ಪ್ರಾತಸ್ಮರಣೀಯಂಥ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಜೀವನದ ಶೈಲಿಯನ್ನೆಲ್ಲ, ಆಹಾರದ ಕ್ರಮವನ್ನೆಲ್ಲ ನಾವು ನೋಡಿದಾಗ, ಅಂದರೆ ಆಹಾರಕ್ಕಾಗಿ ನಾವಲ್ಲ, ಜೀವಧಾರಣೆಗಾಗಿ ಆಹಾರ ಅನ್ನುವಂಥ ಒಂದು ಮಟ್ಟಕ್ಕೆ ಹೋಗಿ ಮುಟ್ಟಿಬಿಡ್ತಾರೆ ಈಗ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ರಸಯುಕ್ತವಾದ ಪದಾರ್ಥ, ತಿಳುವಾದ ಪದಾರ್ಥ, ಲಿಕ್ವಿಡ್, ಅದು ಹೆಚ್ಚು ಕೆಲಸ ಮಾಡುತ್ತೆ ನಮ್ಮ ಈ ಸಾತ್ವಿಕತೆಯನ್ನು ಹೆಚ್ಚಿಸುವ ವಿಷಯದಲ್ಲಿ. ಈ ಸಂದರ್ಭ ಬಂದಿದ್ದಕ್ಕೆ ನನಗೆ ಒಂದು ಘಟನೆ ನೆನಪಿಗೆ ಬರುತ್ತೆ, ಹೇಳಿಬಿಡ್ತೇನೆ ಹೀಗೆ ಅಂತ. ಒಂದು
ಕಡೆಯಲ್ಲಿ ಒಂದು ಸಪ್ತಾಹ ನಡೀತು. ಸಪ್ತಾಹ ಅಂದರೆ ಭಾಗವತ ಸಪ್ತಾಹ ಅಂತ. ಅಲ್ಲಿನ ಸಂಬಂಧಪಟ್ಟ ವ್ಯಕ್ತಿಗಳು ಈ ಏಳು ದಿನಗಳಲ್ಲಿ ವಿಶೇಷವಾಗಿ ಯಜಮಾನನಾದಂಥ ನಾವು ಹೇಗಿರಬೇಕು, ನಮ್ಮ ಆಹಾರದ ಶೈಲಿ ಹೇಗಿರಬೇಕು, ಅದಕ್ಕೆ ಸಂಬಂಧಪಟ್ಟ ವಿಚಾರ ಭಾಗವತದಲ್ಲೇ ಬರುತ್ತೆ. ವಿಶೇಷವಾಗಿ ಆ ಕರ್ತನಾದವನು ಎಂಥ ಆಹಾರ ಸ್ವೀಕರಿಸಬೇಕು. ಆಯಿತು, ಅವರು ಹೀಗೆ ಸ್ವೀಕಾರ ಮಾಡ್ತಾರೆ. ಆದರೆ ಇಲ್ಲಿ ಬಂದವರಿಗೂ ಸಹ ಈ ಶ್ರೇಯಸ್ಸಿನ ಅಂಶ ತಾಗಬೇಕಲ್ವಾ, ಸಿಗಬೇಕಲ್ವಾ. ಅವರಿಗೂ ಕೊನೆಯ ಪಕ್ಷ ಒಂದಿಷ್ಟು ಸಾತ್ವಿಕ ಆಹಾರವೇ ಹೋಗಬೇಕು. ಆಗ ನಾನು ಹೇಳಿದೆ, ನೋಡಿ ಭಗವಂತ ಗೀತೆಯಲ್ಲಿ ಇಂಥ ಮಾತನ್ನು ಹೇಳಿದ್ದಾನೆ, ಹಾಗಾಗಿ ಪ್ರತಿದಿನವೂ ಸಹ ಯಾವುದಾದರೂ ಒಂದು ವನಸ್ಪತಿ ಮೂಲದಿಂದ, ಮೂಲ ಅಂದರೆ ಬೇರಿನಿಂದ ಮಾಡಿದಂತಹ, ಅಥವಾ ಅದರ ಎಲೆಯಿಂದ ಮಾಡಿದಂತಹ, ಅಥವಾ ಅದರ ಭಾಗದಿಂದ ಮಾಡಿದಂತಹ ಒಂದು ತಿಳುವಾದ ಪದಾರ್ಥವನ್ನು, ಸಾತ್ವಿಕವಾದ ಪದಾರ್ಥವನ್ನು ಎಲ್ಲರಿಗೂ ಸಹ ಬಡಿಸಬೇಕು ಮೊದಲು, ಆಮೇಲೆ ನಿಮ್ಮ ಸಾಂಬಾರು ಕೊಳಂಬು ಏನೇನಿದೆಯೋ ಅದೆಲ್ಲ ಅಂತ. ಅದು ಏನು ಸ್ವಾರಸ್ಯವೇ ಗೊತ್ತಿಲ್ಲ, ಭಗವಂತನ ಮಾತು ನೋಡಿಯೋದು. ಆ ಸಪ್ತಾಹದಲ್ಲಿ ಯಾರ್ಯಾರು ಪ್ರಸಾದ ಸ್ವೀಕರಿಸಿದರೋ ಎಲ್ಲರೂ ಬಾಯಿ ತುಂಬ ಹೊಗಳಿದ್ದ ಆ ಪದಾರ್ಥವನ್ನೇ, ಆಮೇಲೆ ಇನ್ಯಾವುದೇ ಸಿಹಿ ಪದಾರ್ಥವನ್ನಾಗಲಿ ಅಥವಾ ಸ್ವೀಟನ್ನಾಗಲಿ ಅಲ್ಲ. ಯಾಕೆ ಹೇಳಿದೆ ಈ ಮಾತನ್ನು ಅಂದರೆ, ಪ್ರಾಚೀನರು ಅದನ್ನೆಲ್ಲ ಏನು ನಮಗೆ ಮೋಸ ಮಾಡಬೇಕು ಅಂತ ಹೇಳಿದ್ದಲ್ಲ, ಅದರ ಹಿಂದೆ ಅತ್ಯಂತ ಒಂದು ತಾತ್ವಿಕವಾದಂಥ ವಿಚಾರ ಇರ್ತದೆ, ಅಳವಡಿಸಿಕೊಳ್ಳುವಂತಹದ್ದು ನಮಗೆ ಬಿಟ್ಟಿದ್ದು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತಹ ಮಾತು. ಈಗ ಮತ್ತೆ ಮುಂದಿನದು ಯಜ್ಞದ ಬಗ್ಗೆ ಹೇಳ್ತಾನೆ ಭಗವಂತ. ಮೂರು ತರಹದ ಯಜ್ಞಗಳು ಅಂತ. ಯಜ್ಞ ಅಂದರೆ ಯಜ ದೇವ ಪೂಜಾಯಾಮ್ ಅಂತ ಅರ್ಥ, ಸಾಮಾನ್ಯವಾದಂಥ ಅರ್ಥ. ಮತ್ತೆ ಯಜ್ಞದ ನೇರವಾಗಿ ದೇವತೋದ್ದೇಶೇನ ದ್ರವ್ಯ ತ್ಯಾಗ ಯಾಗ ಅಂದರೆ ಯಜ್ಞ ಅಂತ. ದೇವತೆಯನ್ನು ಉದ್ದೇಶಿಸಿ ಅಗ್ನಿಯ ಮುಖದಲ್ಲಿ ಆಹುತಿಯನ್ನು ನೀಡುವುದಕ್ಕೂ ಯಜ್ಞ ಅಂತ ಕರೀತಾರೆ. ಅದು ವಿಶೇಷವಾದ ಅರ್ಥ, ಮೊದಲು ಹೇಳಿದ್ದು ಸಾಮಾನ್ಯವಾದಂತಹ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಸಾಮಾನ್ಯ ಜನರು ಮಾಡುವಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರ ನಿಯಮ ನಿಷ್ಠೆ ಇವೆಲ್ಲವೂ ಸಹ ಯಜ್ಞ ಎನ್ನುವಂಥ ಈ ಶಬ್ದದ ಚೌಕಟ್ಟಿನೊಳಗೆ ಬರುವಂಥವು. ಅವು ಸಹ ಮೂರು ತರಹವಾಗಿ ಇರ್ತವೆ ಅಂತಾನೆ ಭಗವಂತ. ಆ ಸಾತ್ವಿಕ ಯಜ್ಞ ಎಂಥದ್ದು ಅಂದರೆ, ಅಫಲಾಕಾಂಕ್ಷಿಭಿರಿ ಯಜ್ಞು ವಿಧಿದೃಷ್ಟೋ ಯ ಇಜ್ಯತೆ ಎಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕ. ಈ ಶ್ಲೋಕ ಆ ಸಾತ್ವಿಕ ಯಜ್ಞದ ಬಗ್ಗೆ ತಿಳಿಸಿಕೊಡ್ತದೆ ನಮಗೆ. ಯಜ್ಞ ಮಾಡುವುದು ಕರ್ತವ್ಯ ಅಂತ ಭಾವಿಸಿ ಯಾವುದೇ ಫಲವನ್ನೂ ಬಯಸದೆ ಇರತಕ್ಕವರು, ಮತ್ತು ಶಾಸ್ತ್ರ ವಿಧಿಗೆ ಅನುಸಾರವಾಗಿ ಮನಸ್ಸಿಟ್ಟು ಮಾಡತಕ್ಕಂತಹ ಯಾವ ಯಜ್ಞ ಉಂಟೋ ಅದು ಸಾತ್ವಿಕವಾದ ಯಜ್ಞ ಅಂತ ಕರೆಸಿಕೊಳ್ಳುತ್ತೆ. ಈ ಶ್ಲೋಕದಲ್ಲಿ ನಾವು ಗಮನಿಸಬೇಕಾದ ಒಂದು ಎರಡು ಮೂರು ಅಂಶಗಳಿವೆ. ಸಾಮಾನ್ಯವಾಗಿ ಮನುಷ್ಯ ಯಾವುದೋ ಒಂದು ಫಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ತನ್ನ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ತಪ್ಪಲ್ಲ, ಮನುಷ್ಯನ ಸ್ವಭಾವ. ಹಾಗೆ ಮಾಡುವವರು ಈ ಗುಂಪಿಗೆ ಬರೋದಿಲ್ಲ. ಅವರು ಎಂಥವರು ಇವರು ಅಂದರೆ ಅಫಲಾಕಾಂಕ್ಷಿಭಿಹಿ, ಆಕಾಂಕ್ಷ ಅಂದರೆ ಬಯಕೆ, ಯಾವುದರಿದ್ದು ಫಲದ್ದು, ಫಲದ ಅಪೇಕ್ಷೆ ಇದ್ದರೆ ಫಲಾಕಾಂಕ್ಷಿಗಳು, ಅಫಲಾಕಾಂಕ್ಷಿಗಳು ಇವರು. ನನಗೆ ಈ ಯಜ್ಞದಿಂದ ಯಾವುದೇ ಫಲ ಬರಬೇಕಾದದ್ದು ಇಲ್ಲ, ಹಾಗಿದ್ರೆ ಯಾಕೆ ಮಾಡ್ತೇನೆ ಅಂತ ಕೇಳಿದರೆ, ಎಷ್ಟವ್ಯಮೇವೇತಿ, ನಾನು ಮಾಡಬೇಕು ಮಾಡಬೇಕು ಅಷ್ಟೇ, ಏನನ್ನೂ ಬಯಸದೆ ನಾನು ಮಾಡ್ತೇನೆ. ಈ ಹಿನ್ನೆಲೆಯಲ್ಲಿ ಇವರು ಯಾವುದೇ ಫಲವನ್ನು ನಿರೀಕ್ಷಿಸದೆ ಯಜ್ಞ ಮಾಡುವವರು, ಪೂಜೆ ಮಾಡುವವರು. ಅಲ್ಲ, ಹೀಗೂ ಒಂದು ಮಾಡೋದಕ್ಕೆ ಸಾಧ್ಯ ಉಂಟಾ ಅಂತ ಒಂದು ಸಂಶಯ ಬರುತ್ತೆ. ಈ
ಅಗ್ನಿಹೋತ್ರ ಎನ್ನುವಂಥ ಒಂದು ಶಬ್ದ ನೀವು ಕೇಳಿದ್ದೀರ. ಅದರೊಳಗೆ ಬೇರೆ 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 ತರಹದ ಕಾಮ್ಯ ಅಗ್ನಿಹೋತ್ರ ಮತ್ತು ಇನ್ನೊಂದು ನಿತ್ಯಾಗ್ನಿಹೋತ್ರ ಅಂತ ಬರುತ್ತೆ. ಆ ನಿತ್ಯಾಗ್ನಿಹೋತ್ರ ಅಂದರೆ ಏನನ್ನೂ ಬಯಸದೆ ಅವನು ತನ್ನ ಜೀವಮಾನ ಇರುವವರೆಗೂ ಅದನ್ನು ಮಾಡ್ತಾನೆ. ಏನನ್ನೂ ಬಯಸೋದಿಲ್ಲ, ಅದರ ಹೆಸರೇ ನಿತ್ಯಾಗ್ನಿಹೋತ್ರ. ನನ್ನ ಜೀವನದ ಒಂದು ಅವಿಭಾಜ್ಯವಾದ ಕ್ರಿಯೆ ಅಷ್ಟೇ ಮುಗಿದಾಯಿತು. ಅದನ್ನು ತಪ್ಪದೇ ಮಾಡ್ತಾನೆ ಅಂತ ಅಂದರೆ ಇಂತಹ ಕರ್ಮವನ್ನು ಮಾಡೋದಕ್ಕೆ ಸಾಧ್ಯ ಉಂಟು. ಒಂದು ಅಲ್ಲ, ಜೀವನದಲ್ಲಿ ನಾವು ಏನನ್ನು ಬಯಸದೆ ಮಾಡೋದೇ ಇಲ್ವಲ್ಲ. ಗಂಡಸರು ಈ ಮಾತನ್ನು ಹೇಳ್ಬೋದು, ತಾಯಂದಿರು ಈ ಮಾತನ್ನು ಹೇಳೋದಕ್ಕಾಗೋಲ್ಲ. ಏನನ್ನೂ ನಾವು ಬಯಸದೇ ಮಾಡೋದಿಲ್ಲ ಅನ್ನೋದಕ್ಕೆ ತಾಯಂದಿರ ಹತ್ರ ಬೇಕಷ್ಟು ಉದಾಹರಣೆ ಇರುತ್ತೆ. ಏನನ್ನೂ ಬಯಸದೆ ಮಾಡುತ್ತೆ ತಾಯಿ. ಮಗುವನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ತನ್ನ ಪ್ರೀತಿಯ ವರ್ಷಣವನ್ನೇ ಮಾಡ್ತಾಳಲ್ಲ, ಆ ಮಗುವಿಂದ ಏನನ್ನು ನಿರೀಕ್ಷಿಸಿ ಮಾಡ್ತಾಳೆ? ನನಗೆ ವಯಸ್ಸಾದಮೇಲೆ ನನ್ನ ಮಗ ನನಗೆ ಊರುಗೋಲಾಗಲಿ ಅಂತ ಅವಳು ನಿರೀಕ್ಷಿಸಿ ಮಾಡಿದರೆ ತಾಯಿಯ ಪ್ರೀತಿ ಅದು ವ್ಯಾಪಾರಿ ಪ್ರೀತಿ, ಮಾಡೋದಿಲ್ಲ ಅವಳು ಹಾಗೆ. ಯಾಕೆ? ನನ್ನ ಕರ್ತವ್ಯ ನಾನು ಮಾಡಬೇಕು. ಯಾಕೆಂದರೆ ಹಾಗೆ ಮಾಡೋದ್ರಲ್ಲಿ ಅವಳಿಗೆ ಒಂದು ಸಂತೃಪ್ತಿ ಉಂಟು. ಭಗವಂತನನ್ನು ನಿಷ್ಕಾಮವಾಗಿ ಪೂಜಿಸಬಹುದು ಅನ್ನೋದಕ್ಕೆ ತಾಯಿ ಮಕ್ಕಳ ಉದಾಹರಣೆಯೇ ಪ್ರಸಿದ್ಧವಾದ ಉದಾಹರಣೆ. ಆದ್ದರಿಂದ ಇವರು ಯಾಗ ಹೇಗೆ ಮಾಡ್ತಾರೆ ಅಂತ, ಪೂಜೆಯನ್ನು ಹೇಗೆ ಮಾಡ್ತಾರೆ ಅಂದರೆ ಅಫಲಾಕಾಂಕ್ಷಿಭಿ, ನಾನು ಏನನ್ನೂ ಬಯಸೋದಿಲ್ಲ, ಬಯಸದೇ ಮಾಡುತ್ತೇನೆ. ಹಾಗಿದ್ರೆ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಷ್ಟೇ, ಫಲ ಇಡುವುದಿಲ್ಲ, ಫಲವನ್ನು ನಾನು ಬಯಸೋದಿಲ್ಲ. ಮತ್ತೆ ಅದನ್ನು ಹೇಗೆ ಮಾಡ್ತೇನೆ ಮುಂದಿನ ಮಾತು. ವಿಧಿದೃಷ್ಟ ಯಜ್ಯತೆ, ವಿಧಿವತ್ತಾಗಿ ಮಾಡ್ತೇನೆ ಅಂತ. ವಿಧಿವತ್ತಾಗಿ ಅಂದರೆ ಈ ಯಾಗಕ್ಕೆ ಇಷ್ಟು ದ್ರವ್ಯ ತ್ಯಾಗ, ಈ ಯಾಗವನ್ನು ಮಾಡುವಾಗ ಈ ಸಮಯದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ವಿಧಿಸತ್ತೆ ನಿಯಮ. ಆ ನಿಯಮವನ್ನು ಪಾಲಿಸಿಯೇ ಮಾಡ್ತಾನೆ ಅವನು. ಹೀಗೆ ನಿಯಮವನ್ನು ಪಾಲಿಸ್ತಾನೆ, ಏನನ್ನೂ ನಿರೀಕ್ಷಿಸುವುದಿಲ್ಲ, ಆದರೂ ಯಾಗ ಮಾಡ್ತಾನೆ. ಯಾಕೆ? ಎಷ್ಟವ್ಯ ಮೇವೇತಿ, ಮಾಡಬೇಕು ಈಸ್ ಈಕ್ವಲ್ ಟು ಮಾಡಬೇಕು ಅಷ್ಟೇ. ಈ ಮೂರಂಶ ಇದ್ದರೆ ಆತ ಸಾತ್ವಿಕ. ಮತ್ತು ಇದನ್ನೆಲ್ಲ ಮಾಡಬೇಕಿದ್ರೆ ಯಾವತ್ತೂ ಅವನು ಗೊಣಗೋದಿಲ್ಲ. ಅಷ್ಟೇ ಅಲ್ಲ, ಇನ್ನೊಬ್ಬರ ಹತ್ರ ಅದ್ರ ಬಗ್ಗೆ ಹೇಳ್ಕೊಳ್ಳೋದೂ ಇಲ್ಲ. ಹೇಗಿರುತ್ತೆ? ಸಮಾಧಾಯ ಸಾತ್ವಿಕ, ಅವನು ಸಮಾಧಾನದಿಂದಲೇ ಇದನ್ನು ಮಾಡ್ತಾನೆ. ಹೀಗೆ ಮಾಡಿದರೆ ಅವನ ಯಜ್ಞ ಸಾತ್ವಿಕ ಯಜ್ಞ. ಆಯಿತು, ಮುಂದಕ್ಕೆ ಹೋಗೋಣ. ಇವನಿಗಿಂತ ಸ್ವಲ್ಪ ಬೇರೆ ರೀತಿಯಾಗಿರುತ್ತೆ ಈ ರಾಜಸಿಕ ಯಜ್ಞವನ್ನು ಮಾಡುವವನ ಕ್ರಿಯೆ ಹೇಗಿರುತ್ತೆ? ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವಯತ್ ಇಜ್ಯತೆ ಭರತಶ್ರೇಷ್ಠ ತಮ್ ಯಜ್ಞಂ ವಿಧಿ ರಾಜಸಂ. ಭರತಶ್ರೇಷ್ಠ ಅಂದರೆ ಭರತ ಕುಲದಲ್ಲಿ ಹುಟ್ಟಿದಂತಹ ಶ್ರೇಷ್ಠನಾದಂತಹ ಓ ಅರ್ಜುನ, ಈ ರಾಜಸಿಕ ಸ್ವಭಾವದವನ ಯಜ್ಞ ಹೇಗಿರುತ್ತೆ ಅಂದರೆ ಫಲವನ್ನು ಬಯಸಿಯಾಗಲಿ ಅಥವಾ ತನ್ನ ಜಂಭವನ್ನು ಧರ್ಮನಿಷ್ಠೆಯನ್ನು ಪ್ರದರ್ಶನ ಮಾಡುವುದಕ್ಕಾಗಲಿ ಆಚರಿಸುವಂತಹ ಯಜ್ಞ ಯಾವುದು ಉಂಟೋ ಅದು ರಾಜಸ ಯಜ್ಞ. ಎರಡು ಅಂಶ ಪ್ರಧಾನವಾದದ್ದು ಈ ಶ್ಲೋಕದಲ್ಲಿ. ಮೊದಲನೇದು ಅಭಿಸಂಧಾಯತು ಫಲಂ, ಅವನು ಫಲವನ್ನು ಮುಂದಿಟ್ಟುಕೊಂಡೇ ತನ್ನ ಪೂಜೆ ಪುನಸ್ಕಾರವನ್ನು ಮಾಡ್ತಾನೆ, ಅದಿಲ್ಲದೆ ಮಾಡೋದೇ ಇಲ್ಲ. ಫಲ ಕೊಡ್ತಾರೆ ಅಂತಾದರೆ ಆ ದೇವತೆಗಳ ಆರಾಧನೆ, ಅದಿಲ್ಲ ಅಂತಾದರೆ ಇಲ್ಲ. ಹಾಗಾಗಿ ಫಲ ನಿರೀಕ್ಷಿಸಿ ಮಾಡುವಂಥದ್ದು. ಮತ್ತು ಎರಡನೇದು
ಅದಕ್ಕಿಂತ ಹೆಚ್ಚಿಗೆ ದಂಭಾರ್ಥಮಪಿ, ದಂಭ ಅನ್ನೋದಕ್ಕೆ ಹೇಳಿದ್ದೇನೆ ನಾನು, ಒಳಗಡೆಯಿಂದ ಧರ್ಮಶ್ರದ್ಧೆ ಇಲ್ಲದೇ ಇದ್ರೂ ತೋರ್ಪಡಿಗೆಗೋಸ್ಕರ ತಾನೊಬ್ಬ ಧರ್ಮನಿಷ್ಠ ಅಂತ ಪ್ರಕಟಪಡಿಸ್ತಾನೆ, ಅದಕ್ಕೋಸ್ಕರ ಮಾಡ್ತಾನೆ. ಈ ಮೊದಲನೇ ಗುಣಕ್ಕಿಂತ ಎರಡನೇ ಗುಣ ಇನ್ನೂ ಹೆಚ್ಚು ರಾಜಸಿಕ. ಫಲವನ್ನು ನಿರೀಕ್ಷಿಸ್ತಾನೆ, ಮತ್ತೆ ಆ ತನ್ನ ಧರ್ಮಧ್ವಜಿತ್ವವನ್ನು ಪ್ರಕಟಪಡಿಸೋದಕ್ಕೋಸ್ಕರ ಮಾಡ್ತಾನೆ. ಯಾಕೆಂದರೆ ನಾಲ್ಕು ಜನ ಇವನು ಮಹಾ ಧರ್ಮನಿಷ್ಠ ಧಾರ್ಮಿಕ ವ್ಯಕ್ತಿ ಅಂತ ಹೇಳಿದರೆ ಅವನಿಗೆ ಒಳಗಿಂದೊಳಗೇನೇನೋ ಖುಷಿ. ಅದಕ್ಕೋಸ್ಕರ ಈತ ಇದನ್ನು ಮಾಡ್ತಾನೆ. ಇಜ್ಜತೆ ಭರತ ಶ್ರೇಷ್ಠ ತಮ್ ಯಜ್ಞಂ ವಿದ್ಧಿ ರಾಜಸಂ. ಅಲ್ಲಿಗೆ ನಮ್ಮನ್ನು ನಾಲ್ಕು ಜನ ಹೊಗಳಲಿ ಅಂತ ಮಾಡುವ ಕರ್ಮ ಅಥವಾ ಫಲವನ್ನು ನಿರೀಕ್ಷಿಸಿ ಮಾಡುವ ಕರ್ಮ ಅದೆಲ್ಲದೂ ರಾಜಸಿಕ ಗುಂಪಿಗೆ ಬರ್ತದೆ. ನಿನ್ನ ಮನಸ್ಸಲ್ಲಿ ಹೀಗಿದ್ದರೆ ಮಾಡುವಾಗ ನೀನು ತಿದ್ಕೊಳ್ಳಿಕ್ಕೆ ಆಗತ್ತೆ, ಬಿಟ್ಟುಬಿಡು ಈ ಸ್ವಭಾವವನ್ನು ಅಂತಾನೆ ಭಗವಂತ. ಮತ್ತೆ ಮುಂದಿನದು ಅದು ಈ ತಾಮಸಿಕವಾದಂಥ ಯಜ್ಞದ ಬಗ್ಗೆ ಭಗವಂತ ಹೇಳ್ತಾನೆ. ಅದರ ಬಗ್ಗೆ ಹೇಳುವಾಗ ಒಂದು ಐದು ಅಂಶವನ್ನು ಇಟ್ಟು ಹೇಳ್ತಾನೆ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾವಿರಹಿತಂ ಚೈವ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಇವನ ಯಜ್ಞ ಹೇಗಿರುತ್ತೆ ಅಂದರೆ, ಮೊದಲನೇದು ಶಾಸ್ತ್ರ ವಿಧಿಯನ್ನು ಬಿಟ್ಟು ಮಾಡ್ತಾನೆ. ಮತ್ತೆ ಎರಡನೆಯದು ಅನ್ನ ಸಂತರ್ಪಣೆ ಅದರೊಳಗೆ ಇರೋದಿಲ್ಲ. ಮೂರನೇದು ಶುದ್ಧವಾಗಿ ಮಂತ್ರವನ್ನು ಉಚ್ಚರಿಸುವುದಿಲ್ಲ. ದಾನ ದಕ್ಷಿಣೆ ಸರಿಯಾಗಿ ಕೊಡೋದಿಲ್ಲ. ಶ್ರದ್ಧೆ ಇರೋದಿಲ್ಲ. ಹೀಗೆ ಮಾಡುವಂತಹ ಯಜ್ಞ ಅದು ತಾಮಸ ಯಜ್ಞ ಅಂತ ಕರೆಸಿಕೊಳ್ಳುತ್ತೆ. ಭಗವಂತ ಈ ಶ್ಲೋಕದಲ್ಲಿ ಐದು ಅಂಶವನ್ನು ಇಟ್ಟು ನಮಗೆ ಕಟ್ಟಿಕೊಡ್ತಾನೆ. ಯಾಕೆಂದರೆ ಈ ಐದು ಅಂಶವನ್ನು ಬಿಡೋದಕ್ಕೆ ನಮಗೆ ಸುಲಭ ಆಗಲಿ ಅಂತ. ಮೊದಲನೆಯದು ವಿಧಿಹೀನಂ. ವಿಧಿ ಅಂದರೆ ಶಾಸ್ತ್ರ ವಿಧಿ. ಆಚಾರ್ಯರು ಅದಕ್ಕೆ ಭಾಷ್ಯವನ್ನು ಬರೀತಾರೆ. ಏನು ಅಂದರೆ ಯಥಾಚೋದಿತ ವಿಪರೀತಂ. ಶಾಸ್ತ್ರ ಹೇಗೆ ಹೇಳುತ್ತೋ ಅದಕ್ಕೆ ಸರಿಯಾಗಿ ವಿರುದ್ಧವಾಗಿ ಮಾಡೋದು. ಅಂದರೆ ಇವರೊಂಥರ ಏತಿ ಅಂದರೆ ಪ್ರೇತಿ ಅಂತ ಹೇಳುವಂಥ ಸ್ವಭಾವದು. ಆ ವಿಧಿ ಅನ್ನೋದಕ್ಕೆ ಹೇಗೆ ಅಂದರೆ, ನಾನು ಹೇಳಿದೆ ಈಗ ತಾನೆ, ಒಂದು ಯಾಗವನ್ನು ಮಾಡಿದಾಗ ಇಷ್ಟು ದ್ರವ್ಯ ತ್ಯಾಗ ಆಗಬೇಕು ಅಂತ ಒಂದು. ಆಮೇಲೆ ಅದರ ಪೂರ್ಣಾಹುತಿ ಪೂರ್ವಾಹ್ನದ ವೇಳೆಯಲ್ಲಿಯೇ ಆಗಬೇಕು, ಅಪರಾಹ್ನ ಬರಕೂಡ್ದು. ಆದರೆ ಅವನು ಯಾಗ ಮಾಡುವಾಗ ಏನಾಗುತ್ತೆ, ಅಪರಾಹ್ನ ಬಂದಾಗಲೇ ಪೂರ್ಣಾಹುತಿ ಆಗೋದು. ಆಮೇಲೆ ಮಂತ್ರಗಳೆಲ್ಲ ಸೊನ್ನೆ ಇರೋದೇ ಇಲ್ಲ. ಮತ್ತೆ ಬಂದವರಿಗೆ ಊಟ ಉಪಚಾರ ಎಷ್ಟು ಆಗಬೇಕು ಅಷ್ಟು ಆಗೋದಿಲ್ಲ. ಆಮೇಲೆ ಮಾಡೋ ಯಜಮಾನನಿಗೆ ಶ್ರದ್ಧೆಯೋ, ಅವನು ಪೂರ್ಣಾವತಿ ಹಾಕೋದೇ ಹಿಂಗೆ ಇಟ್ಕೊಳ್ತಾನೆ, ಅಲ್ಲಿ ಬಂದವರ ಜೊತೆ ಮಾತಾಡ್ತಾ ಇರ್ತಾನೆ. ನೀನು ಆ ಯಜ್ಞ ಮಾಡುವಷ್ಟು ಹೊತ್ತು ಲೌಕಿಕ ವಿಚಾರವನ್ನು ಪೂರ್ತಿಯಾಗಿ ಬಿಟ್ಟಿರಬೇಕು. ಹಾಗೆ ಬಿಡದೇ ಇದ್ದರೆ ಒಂದೋ ಇಲ್ಲಿ ವ್ಯತ್ಯಾಸ ಆಗುತ್ತೆ. ಅದೇ ಮುಖ್ಯ ಅಂತಾರೆ, ಇದನ್ನು ಬಿಟ್ಟುಬಿಡು, ಮಾಡಲಿಕ್ಕೆ ಬರಬೇಡ. ಹಾಗಾಗಿ ವಿಧಿ ಶಾಸ್ತ್ರ ಹೇಳುತ್ತೆ ಇಂತಿಂಥ ಕರ್ಮ ಅವರು ಇಂತಿಷ್ಟು ಹೊತ್ತಿನಲ್ಲಿ ಅದಾಗ್ಬಿಡಬೇಕು ಅಂತ. ಹಾಗಾಗಿ ಅದನ್ನು ಪಾಲನೆ ಮಾಡಿದರೆ ಅದು ಸಾತ್ವಿಕ ಯಜ್ಞದ ಗುಂಪಿಗೆ ಬಂದುಬಿಡುತ್ತೆ. ಅದನ್ನು ಈತ ಸಂಪೂರ್ಣವಾಗಿ ಬಿಟ್ಟಿರ್ತಾನೆ. ಅಂದರೆ ಈತ ಮಾಡುವಂಥ ಯಾಗದಲ್ಲಿ ಶಾಸ್ತ್ರದ ಚೌಕಟ್ಟಿನ ಯಾವ ಅಂಶವೂ ಸಹ ಇರೋದಿಲ್ಲ. ಮತ್ತೆ ಎರಡನೇದು ಅಸೃಷ್ಟಾನ್ನಂ. ಸೃಷ್ಟಾನ್ನ ಅಂದರೆ ಅನ್ನ ವಿತರಣೆ ಮಾಡೋದು ಅಂತ ಅರ್ಥ. ಒಂದು ಯಾಗ ಅಂತ ಮಾಡುವಾಗ ಪ್ರತಿದಿನವೂ ಇಷ್ಟು ಅನ್ನ ಸಂತರ್ಪಣೆ ಆಗಲೇಬೇಕು. ಯಾಕೆಂದರೆ
ಯಾಗ ಅಥವಾ ಯಜ್ಞ ಅನ್ನೋದಕ್ಕೆ ಅರ್ಥನೇ ತ್ಯಾಗ ಅಂತ ಅರ್ಥ. ಹಾಗಾಗಿ ಆ ಹಸಿದವರ ಹೊಟ್ಟಿಗೆ ಆಹಾರ ಕೊಡೋದು ಸಹ ಇವನ ತ್ಯಾಗದ ಒಂದು ಭಾಗ. ಯಾಕೆಂದರೆ ಶ್ರೀ ಪರಮಾತ್ಮ ಪ್ರಿಯತಾಂ ಅಂತ ಹೇಳುವಾಗ ಸರ್ವ ಹೃದಯ ಅಂತರ್ಯಾಮಿ ಪರಮಾತ್ಮ ಪ್ರಿಯತಾಂ, ಅದಕ್ಕೋಸ್ಕರಲೇ ಎಷ್ಟೆಷ್ಟು ಜನ ಹೆಚ್ಚು ಊಟ ಮಾಡ್ತಾರೋ ಅಷ್ಟು ಆ ಪರಮಾತ್ಮನ ರೂಪಕ್ಕೆ ನಾವು ಸಲ್ಲಿಸುವಂಥ ತೃಪ್ತಿಯ ಭಾಗ ಅಂತ. ಹಾಗಾಗಿ ಅನ್ನ ಸಂತರ್ಪಣೆ ಎನ್ನುವಂತಹದ್ದು ಯಾಗದ ಒಂದು ಭಾಗ ಆಯಿತು. ಮೂರನೇದು ಮಂತ್ರಹೀನಂ. ಈ ಮಂತ್ರಹೀನ ಅನ್ನೋದಕ್ಕೆ ಬಹಳ ಸುದೀರ್ಘವಾದ ಅರ್ಥ ಉಂಟು. ಮಂತ್ರ ಅಂದರೆ ಏನು? ಮಂತ್ರ ಅಂದರೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವುದನ್ನು ನಿರಂತರ ನಾವು ಮನನ ಮಾಡಿದರೆ ನಮ್ಮನ್ನು ರಕ್ಷಿಸುತ್ತೋ ಅದಕ್ಕೆ ಮಂತ್ರ ಅಂತ ಹೆಸರು. ಅಷ್ಟೇ ಅಲ್ಲ, ಈ ಮಂತ್ರವನ್ನು ನಿರಂತರ ನಾವು ಸ್ಮರಣೆ ಮಾಡ್ತಾ ಮಾಡ್ತಾ ಹೋದಾಗ ಮಾಂಸಮಯವಾದಂಥ ದೇಹ ಮಂತ್ರಮಯವಾಗತ್ತೆ ಅಂತ. ಇದೆಲ್ಲ ಶಾಸ್ತ್ರದ ಮಾತು. ಅಂದರೆ ನಮ್ಮ ಮನಸ್ಸನ್ನು ಶುದ್ಧ ಮಾಡುವಂಥ ಅಂಶಗಳಲ್ಲಿ ಮಂತ್ರದ ಪಾತ್ರ ಬಹಳ ಮುಖ್ಯ. ಹಾಗಾಗಿ ಈ ಮಂತ್ರ ಹೇಗಿರಬೇಕು ಅಂದರೆ ಅದು ಅತ್ಯಂತ ಸ್ಪಷ್ಟವಾಗಿ ಇರಬೇಕು. ಯಾಕೆ ಅಂದರೆ ಒಂದು ಮಾತುಂಟು, ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತು ದೈವತಂ ಅಂತ. ದೇವತೆಗಳಿಗೂ ಯಜಮಾನನಿಗೂ ಮಾಧ್ಯಮ ಯಾವುದು ಅಂದರೆ ಮಂತ್ರ. ಮಂತ್ರ ಅಂದ್ರೇನು? ಆ ಯಾಗದಲ್ಲಿ ದೇವತೆಗಳನ್ನು ಆಹ್ವಾನಿಸುವಂಥ ಶಬ್ದ ಸಂಪತ್ತು. ಹಾಗಾಗಿ ನೀವು ಆ ಯಾಗವನ್ನು ಮಾಡುವಾಗ ಮಂತ್ರವನ್ನೇ ಉಚ್ಚರಿಸದೇ ಇದ್ದರೆ ದೇವತೆಗಳನ್ನು ಕರೆಯುವ ಪರಿಯಾದರೂ ಹೇಗೆ? ಆದ್ದರಿಂದ ಹೇಳುವ ಮಂತ್ರ ಅದು ಸರಿಯಾಗಿ ಇರಬೇಕು. ಇದು ಮೊದಲನೆಯ ಅರ್ಥ. ಮತ್ತೆ ಎರಡನೇದು, ಮಂತ್ರಹೀನ ಅಂದರೆ ಏನು ಅಂದರೆ ಮಂತ್ರತಃ ಮಂತ್ರವನ್ನೇ ಹೇಳೋದಿಲ್ಲ, ಸುಮ್ಮನೆ ಕೊನೆಯ ಒಂದಿಷ್ಟು ಮಂತ್ರ ಹೇಳಿದಾನೆ ಸ್ವಾಹ ಅಂದ್ಬಿಡೋದು ಅಷ್ಟೇ. ಮೊದಲನೇದಲ್ಲ ಅಂಡರ್ಸ್ಟುಡ್ಡು ಅಂತ. ಏನು ಅಂಡರ್ಸ್ಟುಡ್? ನನಗೆ ಬರೋದಿಲ್ಲ ಅಂತ ಅಂಡರ್ಸ್ಟುಡ್ ಅಷ್ಟೇ. ಅಥವಾ ಇನ್ನೊಂದ್ಸಲ ಏನಾಗುತ್ತೆ ಅಂತ ಕೇಳಿದರೆ ಸ್ವರತಃ ವರ್ಣತಃ. ಈ ಮಂತ್ರ ಹೇಳುವಾಗ ಕೆಲವು ಜನರಿಗೆ ಏನಾಗುತ್ತೆ ಅಂದರೆ, ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ, ನಾಲಿಗೆ ಸ್ಪಷ್ಟವಾಗಿ ತಿರುಗೋದಿಲ್ಲ. ಆಗ ಏನಾಗುತ್ತೆ, ಶಕಾರ ಸಕಾರಗಳಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಶಕ್ರ ಅಂತ ಹೇಳೋದಕ್ಕೆ ಸಕ್ರ ಅಂತ ಹೇಳಿದರೆ ಆ ಶಕ್ರ ದೇವೇಂದ್ರ ಬರ್ತಾನ ಅಲ್ಲಿಗೆ. ಯಾಕೆ? ಅವನ ಹೆಸರನ್ನು ನಾವು ಸ್ಪಷ್ಟವಾಗಿ ಹೇಳದೇ ಇದ್ದರೆ ಅದು ಅವನಿಗೆ ಅವಮಾನ ಹೌದಾ ಅಲ್ವೋ? ನಮ್ಮ ಹೆಸರನ್ನು ಎರ್ರಾ ಬಿರ್ರ ಕೂಗಿ ಕರೆದ್ರೆ ನಾವು ಹೋಗ್ಬಿಡ್ತೇವಾ? ಇಲ್ಲ. ಹಾಗೇನೆ ಅದರೊಳಗೂ ದೇವತೆಗಳು ಯಥಾರ್ಥ ಪ್ರಿಯರು, ಇದ್ದಿದ್ದನ್ನು ಇದ್ದಾಗ ಹೇಳಿದರೆ ಅವು ಸಂತೋಷ. ಹಾಗಾಗಿ ಅದನ್ನು ನೀವು ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡಿದರೆ ಅದು ದೇವತೆಗಳನ್ನು ನಾವು ಅವಮಾನಿಸುವ ಪರಿ. ಅದು ಎಲ್ಲೂ ಆಗ್ಕೂಡ್ದು. ಅದಾಗತ್ತೆ ಅಂತ ಗೊತ್ತಾ ನಾವು ತಿದ್ದಿಕೊಳ್ಬೇಕು. ಅದಕ್ಕೋಸ್ಕರಲೇ ಇಂಥ ವಿಷಯ ಬಂದಾಗೆಲ್ಲ ನಾವು ಸಂಸ್ಕೃತ ಭಾಷೆಯನ್ನು ಮತ್ತೆ ಮತ್ತೆ ಆಯ್ಕೆ ಮಾಡಿಕೊಂಡು ಅಷ್ಟೋ ಇಷ್ಟು ನಾವು ಓದಬೇಕು ಅಂತ ನಮ್ಮ ಪ್ರಾಚೀನರು ಹೇಳ್ತಾರೆ. ಯಾಕೆಂದರೆ ಈ ಶುದ್ಧತೆ ಬದ್ಧತೆ ಇರುವಂಥ ಭಾಷೆ ಇದಾದ್ರಿಂದ ಅದು ವೇದ, ಅದು ಅಲೌಕಿಕವಾದಂಥ ಸಂಸ್ಕೃತ ಭಾಷೆ, ಅದು ಭಗವಂತನ ಉಸಿರು. ಅದನ್ನು ನಾವು ನಮ್ಮ ಉಸಿರಾಟಕ್ಕೆ ತಕ್ಕ ಹಾಗೆ ಉಚ್ಚಾರ ಮಾಡುವಂತಿಲ್ಲ, ಆ ನೆಲೆಯಲ್ಲಿ ನಿಂತೇ ಹೇಳಬೇಕಾಗತ್ತೆ. ಹಾಗಾಗಿಯೇ ಆ ಮಂತ್ರವನ್ನು ಹೇಗೆ ಉಚ್ಚಾರ ಮಾಡಬೇಕು ಅದಕ್ಕೋಸ್ಕರ ನಮ್ಮಲ್ಲೊಂದು ಧ್ವನಿಶಾಸ್ತ್ರ, ಫೊನೆಟಿಕ್ಸ್ ಅಂತಲೇ ಒಂದು ಉಂಟು. ಅದನ್ನು ಗುರುಮುಖದಿಂದಲೇ ನಾವು ಕಲಿಬೇಕು.
ಬಾಲ್ಯದಲ್ಲಿಯೇ ಆಗಬೇಕು. ನಿವೃತ್ತಿ ಆದ ಮೇಲೆ ವೇದಾಧ್ಯಯನವನ್ನು ಮಾಡಬಾರದು ದಯವಿಟ್ಟು ಯಾರೂ ಸಹ. ರಿಟೈರ್ಮೆಂಟ್ ಆದಮೇಲೆ ಇನ್ನೇನು ಕೆಲಸ ಇರಲ್ಲ ಅಂಥೇಳಿ ವೇದ ಓದಲಿಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಅದು ಅಪೌರುಷೇಯ ವಾಣಿ, ಆದ್ದರಿಂದ ನಮ್ಮ ಮಟ್ಟಕ್ಕೆ ಅದು ಇಳಿಯೋದಿಲ್ಲ. ನಾವು ರಿಟೈರ್ಡ್ ಆಗೋಷ್ಟೊತ್ತಿಗೆ ನಮ್ಮ ದೈಹಿಕ ಶಕ್ತಿ ಬೌದ್ಧಿಕ ಶಕ್ತಿ ಎರಡನ್ನೂ ಸಹ ನಮ್ಮ ಆಫೀಸ್ನಲ್ಲಿ ನಾವು ವ್ಯಯ ಮಾಡಿರ್ತೇವೆ. ಹಾಗಾಗಿ ಅದನ್ನು ಉಚ್ಚರಿಸಲಿಕ್ಕೆ ಬೇಕಾದಂತಹ ಈ ವಾಕ್ ಶಕ್ತಿಯಾಗಲಿ, ನಾಲಿಗೆಯ ತಿರುಗುವಿಕೆಯಾಗಲಿ, ಗ್ರಹಣ ಮಾಡುವಷ್ಟು ಬೌದ್ಧಿಕ ಶಕ್ತಿಯಾಗಲಿ ಇರದೇ ಅದು ಕುಂಠಿತವಾಗಿ ಬಿಡ್ತದೆ. ಹಾಗಾಗಿ ಬಾಲ್ಯ ಪಾಠದಲ್ಲಿ ಹೇಗೆ ಸ್ವರ ವರ್ಣ ಸ್ವಚ್ಛ ಆಗ್ತವೋ ಹಾಗೆ ಐವತ್ತಾದಮೇಲೆ, ಐವತ್ತೇನು ಅದನ್ನು ಬಾಲ್ಯದಲ್ಲಿ ಓದದೇ ಇದ್ದರೆ ನೀವು 20ನೇ ವಯಸ್ಸಿಗೆ ಓದಿದ್ರು ಸಹ ಅದೇ ತೊಂದರೆನೇ ಆಗತ್ತೆ ಮತ್ತೆ ಪುನಃ. ಹಾಗಾಗಿ ಬಾಲ್ಯದಲ್ಲಿಯೇ ಅದು ಆಗಬೇಕಾದದ್ದು. ಅಕಸ್ಮಾತ್ ಆಗ ಹಾಗೆ ಆಗದೆ ಯಜ್ಞ ಮಾಡಬೇಕು ಅಂತ ಅನ್ನಿಸ್ತು, ರಿಟೈರ್ಡ್ ಆದವನು ಕರ್ಕೊಂಡು ಬಂದುಬಿಟ್ಟು ಆಮೇಲೆ ಓದ್ದವರು, ಏನು ಕಥೆ? ಅಷ್ಟೇ, ಅವ್ರು ಹೇಳುವ ಮಂತ್ರವನ್ನು ಮತ್ತು ಅವ್ರು ಆಗಿದ್ದಾರೆ ಇನ್ನೊಬ್ರು ಕೇಳಬೇಕು ಅಷ್ಟೇ, ಬೇರೆಯವ್ರು ಕೇಳೋದಕ್ಕಾಗೋದಿಲ್ಲ. ಶೃಂಗೇರಿಯ ಶ್ರೀ ಶ್ರೀಗಳವರು ಬಂದ ಕೆಲಸಲ ಆ ಕರೆದವರು ಅಲ್ಲಿ ವೇದವನ್ನು ಶುರು ಮಾಡಿಬಿಡ್ತಾರೆ. ಬಾಯಿ ಒಂದು ಶಬ್ದ ಬಾಯಿ ಬಿಟ್ಟ ತಕ್ಷಣ ಗೊತ್ತಾಗ್ಬಿಡುತ್ತೆ ಅವರಿಗೆ, ಇವನು ಬಾಲ್ಯದಲ್ಲಿ ಅಧ್ಯಯನ ಮಾಡಿದವನು, ರಿಟೈರ್ಡ್ ಆದಮೇಲೆ ಮಾಡಿದವನು ಅಂತ ತಕ್ಷಣ ಹೇಳಿಬಿಡ್ತಾರೆ. ನಿಲ್ಸು, ಈ ಕಡೆ ಅವರ ಕಡೆಯಿಂದ ಬಂದಿರ್ತಾರಲ್ಲ ಅವ್ರ ಹತ್ರ ಹೇಳಿಸ್ಬಿಡ್ತಾರ, ಏನು ಹೇಳೋದಿಲ್ಲ ಅವರು, ಯಾಕೆಂದರೆ ಹಾಗೆ ಹೇಳಿದರೆ ಅಪಚಾರ ಅದಕ್ಕೆ ಅಷ್ಟೆ. ಅದರಿಂದ ಅದು ಹಾಕು ಕೂಡುದು ಅನ್ನೋದಕ್ಕೋಸ್ಕರ. ಹಾಗಾಗಿ ಮಂತ್ರ ಆ ವರ್ಣ ಕೆಲವು ಸಲ ಏನಾಗುತ್ತೆ, ಲೋಪ ಆಗಿಬಿಡುತ್ತೆ, ಅಕ್ಷರ ಅಕ್ಷರ ಹಾರಿ ಹೋಗ್ಬಿಡುತ್ತೆ, ಅದು ತಪ್ಪು. ಮತ್ತು ಸ್ವರ, ಸ್ವರ ಅಂದರೆ ಆ ಸ್ವರಿತ ಉದಾತ್ತ ಅನುದಾತ್ತ ಸ್ವರ, ಇದು ವ್ಯತ್ಯಾಸ ಆದರೂ ಸಹ ಮಹಾ ಅನರ್ಥ. ಹಾಗಾಗಿ ಮಂತ್ರತಃ ಮತ್ತೆ ಸ್ವರತಃ ವರ್ಣತಃ ವಿಯುಕ್ತಂ ಮಂತ್ರಹೀನಂ. ಈ ಸಂದರ್ಭದಲ್ಲಿ ನನಗೆ ಸ್ವರ ವ್ಯತ್ಯಾಸ ಆದರೆ ಏನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಒಂದು ವೇದದಲ್ಲಿ ಬರುವಂತಹ ಕಥೆ ನೆನಪಿಗೆ ಬರುತ್ತೆ. ಪುರಾಣದಲ್ಲೂ ಬರುತ್ತೆ ಆ ಕಥೆ. ನಿಮಗೆ ಗೊತ್ತು, ಕಶ್ಯಪರಿಗೆ ದಿತಿ ಅದಿತಿ ಧನು ಇತ್ಯಾದಿ 13 ಜನ ಪತ್ನಿಯರು. ಅದಿತಿಯ ಮಕ್ಕಳು ದೇವತೆಗಳು, ದಿತಿಯ ಮಕ್ಕಳು ದೈತ್ಯರು, ಧನುವಿನ ಮಕ್ಕಳು ದಾನವರು, ಹೀಗೆ ಕ್ರಮ. ತಾಯಂದಿರು ಬೇರೆ, ಅಪ್ಪ ಒಬ್ಬನೇ ಎಲ್ಲರಿಗೂ ಸಹ. ಈ ಅದಿತಿಯ ಮಕ್ಕಳಾದಂತಹ ದೇವತೆಗಳ ಪ್ರಗತಿಯನ್ನು ಕಂಡು ಸ್ವರ್ಗದಲ್ಲಿರೋರು ತಾನೆ ಅವರು, ದಿತಿಗೆ ಒಮ್ಮೆ ಅಸೂಯೆ ಉಂಟಾಯಿತು. ಅದಕ್ಕೋಸ್ಕರ ಆಕೆ ತನ್ನ ಪತಿಯಾದ ಕಶ್ಯಪನಲ್ಲಿ ಕೇಳ್ತಾಳೆ, ದಿತಿಯ ಅದಿತಿಯ ಮಕ್ಕಳೇ ಹೀಗೆ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದ್ದಾರೆ, ನನ್ನ ಮಕ್ಕಳಿಗೆ ಯಾವುದೇ ಸ್ಥಾನಮಾನ ಇಲ್ಲ, ಹಾಗಾಗಿ ದೇವೇಂದ್ರನನ್ನು ಸೋಲಿಸುವಂತಹ ಮಗನನ್ನು ನಾನು ಪಡಿಬೇಕು, ಅಂಥ ಮಗನನ್ನು ನನಗೆ ನೀನು ಅನುಗ್ರಹಿಸಬೇಕು ಅಂತ. ನೋಡಿ, ಬಹಳಷ್ಟು ಪತ್ನಿಯರನ್ನು ಕಟ್ಕೊಂಡಂತಹ ಗಂಡನ ಹತ್ರ ಒಬ್ಬಾಕೆ ಇಂಥ ಬಯಕೆಯನ್ನಿಟ್ಟರೆ ಅವನ ಪರಿಸ್ಥಿತಿ ಏನಾಗಬೇಕು? ಆಗ ಯಾಕೆ ಅದಿತಿ ಅವನು ಹೆಂಡ್ತೀನೆ ಅಲ್ವಾ, ಆಗ ಆತ ಹೇಳ್ತಾನೆ, ಆಗಲಿ ನಾನು ನಿನಗೊಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ, ಆ ಮಂತ್ರವನ್ನು ಶುಚಿರ್ಭೂತರಾಗಿ ಸ್ವಚ್ಛವಾಗಿ ನೀನು ಉಚ್ಚಾರಣೆ ಮಾಡಬೇಕು ಇಂತಿಷ್ಟು ದಿನಗಳ ಕಾಲ ಅಂತ. ಆಗಲಿ ಅಂತ ಹೇಳಿದಳು. ಏನು ಅಂದರೆ, ಇಂದ್ರ ಶತ್ರುರ್ ವರ್ಧಸ್ವ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇಂದ್ರನ ಶತ್ರುವನ್ನು ವರ್ಧಸ್ವ ಹುಟ್ಟಿಸು, ಅಂದರೆ ಅಂಥ ಮಗುವು ಬೆಳೆಯುವ ಹಾಗೆ, ನನ್ನ ಹೊಟ್ಟೆಯಲ್ಲಿ ಬೆಳೆಯುವ ಹಾಗೆ ಅನುಗ್ರಹಿಸು ಅಂತ. ಅದಕ್ಕೆ ಸ್ವರ ಇದೆ, ಇದೊಂದು ಆರ್ಡಿನರಿ ಸೆಂಟೆನ್ಸ್ ಅಂತ ಅಂದ್ಕೊಳ್ಬೇಡಿ ಅದಕ್ಕೆ. ಅದಕ್ಕೆ ಸ್ವರ, ಸ್ವರ ಅಂದರೆ
ಮೇಲೆ ಇದ್ರೆ ಸ್ವರಿತ ಅಂತ ಕರೀತಾರೆ, ಕೆಳಕ್ಕಿದ್ರೆ ಉದಾತ್ತ ಅಂತ ಕರೀತಾರೆ, ಮೇಲೆ ಕೆಳಕ್ಕೆ ಯಾವುದಕ್ಕೂ ಸ್ವರ ಇಲ್ಲದೆ ಇದ್ರೆ ಅದನ್ನು ಅನುದಾತ್ತ ಅಂತ ಕರೀತಾರೆ. ಹಾಗಾಗಿ ಆಕೆ ಈ ಮಂತ್ರವನ್ನು ದಿನವೂ ಹೇಳ್ತಿದ್ಲು. ಹೀಗೆ ಹೇಳು ಅಂತ ಕಶ್ಯಪ ಹೇಳಿದ್ದ. ಅಲ್ಲಿ ಇಂದ್ರ ಶತ್ರುರು ವರ್ಧಸ್ವ, ಆ ಇಂದ್ರ ಅನ್ನೋದುಂಟಲ್ಲ ಅದು ಉದಾತ್ತ ಆಗಬೇಕು. ಆದರೆ ಈಕೆ ಹೇಳಬೇಕಾದ್ರೆ ಏನಾಯಿತು ಕೇಳಿದರೆ ಇಂದ್ರ ಶತ್ರುರು ವರ್ಧಸ್ವ ಆಯಿತು. ನೋಡಿ ಸೇಮ್ ಸೆಂಟೆನ್ಸ್, ಆದರೆ ಆ ಆರೋಹ ಅವರೋಹದೊಳಗೆ ಸ್ವರ ವ್ಯತ್ಯಾಸ ಆಯಿತು. ಆ ಸ್ವರ ವ್ಯತ್ಯಾಸ ಆದ್ರಿಂದ ಏನಾಯಿತು ಕೇಳಿದರೆ ಇಂದ್ರನನ್ನು ಕೊಲ್ಲುವ ಮಗನನ್ನು ಹುಟ್ಟಿಸು ಅಂತ ಕೇಳುವ ಬದಲು ಇಂದ್ರನಿಂದ ಕೊಲ್ಲಲ್ಪಡುವ ಮಗನನ್ನು ಹುಟ್ಟಿಸು ಅಂತ ಆಗೋಯ್ತು. ಅದು ಒಂದೇ ಸ್ವರ. ನಿಷ್ಠೆಯಿಂದ ಮಾಡಿದ್ದಾಳೆ. ಕೊನೆಗೆ ಏನಾಯಿತು ಕೇಳಿದರೆ ಇದು ಗೊತ್ತಾದಾಗ ಇಂದ್ರ ಅವಳ ಬಳಿ ಸಾರಿದ, ಬಂದ ಚಿಕ್ಕಮ್ಮ ಅಂತ ಮೆತ್ತಿಗೆ ಅವಳ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡಿದ. ವಿಶ್ವಾಸ ಬಂತು, ಬಾಯ್ಬಿಟ್ಟು ಹೇಳೇಬಿಟ್ಲವಳು, ನಾನು ಈ ವ್ರತವನ್ನು ಯಾಕೆ ಮಾಡ್ತಿದ್ದೇನೆ ಗೊತ್ತಾ, ನಿನಗೆ ಸರಿಸಾಟಿಯಾದಂಥ ಮಗನನ್ನು ಪಡೀಬೇಕು ಅಂತ. ಪೂರ್ತಿ ಸತ್ಯ ಹೇಳಿಲ್ಲ, ಅರ್ಧ ಸತ್ಯ. ಆಗಲಿ ಅಮ್ಮ ಅಂತ ಹೇಳಿದ. ಕೊನೆಗೆ ಒಂದು ದಿವಸ ಅವಳು ಮನಗಿದ ಪರಿಯನ್ನು ನೋಡಿದ, ಇದೇ ಸಕಾಲ ಅಂತ. ಅಶುಚಿಯಾಗಿದ್ಲು ಅವಳು, ಮತ್ತು ಕಾಲಿಡುವ ಜಾಗದಲ್ಲಿ ತಲೆ ಇಟ್ಟಿದ್ಲು, ತಲೆ ಇಡುವ ಜಾಗದಲ್ಲಿ ಕಾಲನ್ನು ಹಾಕಿದ್ಲು, ಮಧ್ಯಾಹ್ನ ಆಗಿತ್ತು, ಏನೇನೆಲ್ಲ ಹೇಳುತ್ತೆ ಶಾಸ್ತ್ರ. ಸಾಲದಕ್ಕೆ ಇದನ್ನು ಹೀಗೆ ಪುರಶ್ಚರಣೆ ಮಾಡಿದ್ಲು, ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ಲು. ಅವಳ ಗರ್ಭವನ್ನು ಪ್ರವೇಶ ಮಾಡಿದ, ಆ ಮಗುವನ್ನು ಅಲ್ಲಿಯೇ 7 ಪೀಸಾಗಿ ಮಾಡಿಬಿಟ್ಟ. ಅವಳೇ ಕೇಳ್ಕೊಂಡಿದ್ದು ತಾನೆ, ಇಂದ್ರನಿಂದ ಕೊಲ್ಲಲು ಪಡುವ ಒಂದು ಮಗುವನ್ನು ಕೊಡುವಂತ. 7 ಮಗು ಆಯ್ತು ಇವಾಗ. ನಮಸ್ಕಾರ ಮಾಡಿದ, ನಿನ್ನ ಪ್ರಾರ್ಥನೆ ಈಡೇರಿಸಿದ್ದೇನೆ ಅಂದ. ಬೇಸರ ಆಯ್ತು ಅವಳಿಗೆ. ಕೊನೆಗೆ ಏನಾಯಿತು ಕೇಳಿದರೆ ಇಷ್ಟು ಮಾಡಿದೆಯಲ್ಲ, ಮತ್ತು ಪುನಃ 7 ಜನ ಆದ್ರಲ್ಲ, ಇದು ಹೇಗೂ ಲೆಕ್ಕಕ್ಕಿಲ್ಲ ಇವಾಗ, ಈ 7 ಮತ್ತು 7 ಪೀಸ್ ಮಾಡು ಅಂತ ಹೇಳಿದ್ರು. 7 49, ಒಂದೊಂದನ್ನು 7 ಪೀಸ್ ಮಾಡಬೇಕು. ಆ 7 ಜನ ಹುಟ್ಟಿದಾಗ ಅವ್ರು ಗೋಳೋ ಅಂತ ಅಳುತ್ತಿದ್ರಂತೆ. ಅದಕ್ಕೋಸ್ಕರ ಆಗ ದೇವೇಂದ್ರ ಹೇಳಿದ್ನಂತೆ, ಮಾರುದ ಅಳಬೇಡಿ ನೀವು ಅಂತ. ಆ ಮಾರುದ ಅನ್ನೋದನ್ನ ಇವಳು ಮಾರುತ ಅಂತ ಕರೆದ್ಲಂತೆ ದಿತಿ. ಮುಂದೆ ಅವರು ಒಂದೊಂದು ಭಾಗವೂ ಸಹ 7 ಪೀಸ್ ಆದಾಗ ಅವರೇ ಮರುತ್ತುಗಳಾದರು, ಅವರೇ 49 ಮರುತ್ತುಗಳು. ಇಂದ್ರನನ್ನ ಕೊಲ್ಲಬೇಕಾದ ಅವರು ಇಂದ್ರನ ಅಡಿಯಾಳಾಗಿ ಕೆಲಸ ಮಾಡುವ ಹಾಗಾಯಿತು. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಒಂದು ಸ್ವರ ವ್ಯತ್ಯಾಸ. ಇದನ್ನ ಹೇಳತ್ತೆ ಮಂತ್ರೋಹೀನ ಸ್ವರತೋ ವರ್ಣತೋ ವಾ ಮಿಥ್ಯಾ ಪ್ರಯುಕ್ತ ನ ತಮರ್ಥ ಮಾಹ. ಅರ್ಥವೂ ಗೊತ್ತಿಲ್ಲ ಏನು ಸಹ. ಆಗ ಏನಾಗತ್ತೆ ಕೇಳಿದರೆ ಸವಾಗ್ವಜ್ರ ಯಜಮಾನಂ ಹಿ ನಸ್ತಿ. ಇಂಥ ಈ ತಪ್ಪಿದೆಯಲ್ಲ, ಅದನ್ನು ಯಾವನು ಬಯಸಿ ಮಾಡ್ತಾನೋ ಅಂಥ ಯಜಮಾನನನ್ನು ಹಿನಸ್ತಿ, ನಾಶ ಮಾಡುತ್ತೆ, ಸಾಯಿಸತ್ತೆ. ಹೇಗೆ ಅಂದರೆ ಯಥೇಂದ್ರ ಶತ್ರುಸ್ವರತೋಪರಾಧಾತ್. ಇದೇ ಉದಾಹರಣೆ ಅಂತೆ. ಅಂತ ಇಂದ್ರನನ್ನು ಸಾಯಿಸುವ ಮಗನನ್ನು ಕೊಡು ಅಂತ ಕೇಳೋ ಬದಲಾಗಿ ಇಂದ್ರನಿಂದ ಸಾಯಿಸಲ್ಪಡುವಂಥ ಮಗನನ್ನು ಕೊಡು, ಅಷ್ಟೇ ವ್ಯತ್ಯಾಸ. ಅದರಿಂದ ಮಂತ್ರವನ್ನು ಉಚ್ಚರಿಸುವಾಗ ಬಹಳ ಹುಷಾರಾಗಿರಬೇಕು. ವರ್ಣಲೋಪ ಹಾಕ್ಕೊಡುದು, ನಮಗೆ ಅವಸರ ಇದೆ ಅಂಥೇಳಿ ಆ ಮೊದಲನೇ ಒಂದು ಶಬ್ದನ ಹೇಳಿ ಕೊನೆಯ ಶಬ್ದನ ಹೇಳಿ ಮಿಕ್ಕಿದೆಲ್ಲ ಜಂಪ್ ಮಾಡಿಬಿಡೋದು ಅಲ್ಲ. ಹಾಗೆ ಸ್ವರ ವ್ಯತ್ಯಾಸ ಹಾಕ್ಕೊಡ್ದು. ಆದರೆ ಏನಾಗುತ್ತೆ ಕೇಳಿದರೆ ಯಜಮಾನಂ ಹಿನಸ್ತಿ. ಆದರೆ ಈ ತಾಮಸಿಕ ಸ್ವಭಾವವನ್ನು ಮಾಡ್ತಾನಲ್ಲ ತಾಮಸಿಕ ಯಜ್ಞದಲ್ಲಿ, ಇದೆಲ್ಲ ಸರ್ವೇ ಸಾಮಾನ್ಯ. ಹಾಗಾಗಿ ಭಗವಂತ ಹೇಳ್ತಾನೆ ಮಂತ್ರಹೀನಂ. ಅದಕ್ಕೋಸ್ಕರ ನೋಡಿ ನಾವು ಪೂಜೆ ಆದಮೇಲೆ ಕೊನೆಗೆ ಒಂದು ಪ್ರಾರ್ಥನೆ ಮಾಡ್ತೇವೆ, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ. ನಾವು ಹೇಳೋದೇನು ಅಂದರೆ ನನ್ನ ಪೂಜೆಯಲ್ಲಿ ಮಂತ್ರಹೀನ ಆದದ್ದಿದ್ರು, ಮತ್ತು ಕ್ರಿಯಾಹೀನ ಆದದ್ದಿದ್ರು, ಭಕ್ತಿಹೀನ ಆದದ್ದಿದ್ರು
ವಾಸ್ತವಿಕ ಮೂರು ಹೀನಾಗಿರುತ್ತೆ. ಅಲ್ಲಿ ನಾವು ಇದನ್ನು ಹೇಳಬೇಕಿದ್ರೆ ಒಂದು ಕ್ಷಣಕಾಲು ವಿಚಾರ ಮಾಡೋದಿಲ್ಲ, ಯಾಕೆ ವಾಗೀಂದ್ರಿಕೆ ಅಭ್ಯಾಸ ಆಗಿರುತ್ತೆ, ಅದು ಹೇಳ್ತಾ ಇರುತ್ತೆ. ನಾವು ಏನು ಹೇಳಿದ್ವಿ ಅಂತ ಮನಸ್ಸು ಒಂದು ಕ್ಷಣಕಾಲು ವಿಚಾರ ಮಾಡೋದಿಲ್ಲ. ಹಾಗಾಗಿ ಈ ಎಚ್ಚರಿಕೆ ಇರಬೇಕು. ಮತ್ತೆ ಇಲ್ಲೆಲ್ಲ ಏನಾಗುತ್ತೆ ಅಂದರೆ, ನಮ್ಮ ವಾಗೀಂದ್ರಿಯಕ್ಕೆ ಅದು ಹೇಳೋದು ಅಭ್ಯಾಸ ಆದಾಗ ಮನಸ್ಸು ಅದ್ರ ಪಾಡಿ ಅದು ಕೆಲಸ ಮಾಡ್ತಾ ಇರುತ್ತೆ. ಅದು ಮನಸ್ಸಿನ ಸ್ವಭಾವ. ಹಾಗಾಗಿ ಮತ್ತೆ ಮತ್ತೆ ಅದನ್ನು ಎಳೆದು ತಂದು ಈ ವಾಗೀಂದ್ರಿಯ ಕ್ರಿಯೆ ಜೊತೆಗೆ ಸದಾ ಅದನ್ನು ಇಟ್ಕೊಂಡಿರಬೇಕು ಮನಸ್ಸನ್ನು. ಅದೇ ಬಹಳ ಕಷ್ಟ. ಆ ಮನಸ್ಸಿನ ನಾವು ಏನು ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೇವಲ್ಲ, ಅದು ಸದಾ ಇರಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮಂತ್ರಹೀನಂ, ಮುಂದಿನದು ಅದಕ್ಷಿಣಂ. ಅದಕ್ಷಿಣಂ ಎಷ್ಟು ದಕ್ಷಿಣೆ ಕೊಡಬೇಕು ಅಷ್ಟನ್ನು ಕೊಡದೇ ಇರೋದು ಅಂತ. ಹಾಗಿದ್ರೆ ಹೇಗೆ ಕೊಡಬೇಕು ಅಂದರೆ, ಯಜಮಾನನಾದವನು ಕೈ ತುಂಬ ಕೊಟ್ಟೂ ಸಹ ಆ ಋತ್ವಿಜರಿಗೆ, ಯಾರು ಯಾಗದಲ್ಲಿ ಅಥವಾ ಪೂಜೆಯಲ್ಲಿ ಭಾಗವಹಿಸ್ತಾರೋ ಅವರಿಗೆ ನಾನು ಕಡಿಮೆ ಕೊಟ್ಟೆ ಅಂತ ಅವನು ಅಂದ್ಕೊಳ್ಬೇಕಂತೆ. ತಗೊಂಡವರು ಸಹ ಹೇಗಿರಬೇಕು ಹೇಳಿದರೆ, ಅಯ್ಯೋ ಇಷ್ಟೆಲ್ಲ ಕೊಟ್ಬಿಟ್ನಲ್ಲಪ್ಪ ಅಂತ ಅವ್ರು ಅಂದ್ಕೊಳ್ಬೇಕು. ಅದು ಇವತ್ತು ಎರಡೂ ವಿರುದ್ಧ. ಅವನು ಹಾಗನ್ಕೊಳ್ಳೋದಿಲ್ಲ, ಇವ್ರು ಹೀಗೆ ಅಂದ್ಕೊಳ್ಳೋದಿಲ್ಲ ಅಷ್ಟೇ. ಅಲ್ರಿ ಇಷ್ಟೆಲ್ಲ ಮಾಡಿದರೆ ಕೊಟ್ಟರೆ ಏನಾಗಿತ್ತು ಅಂತ ಇವ್ರ ಲೆಕ್ಕಾಚಾರ. ಇಷ್ಟೆಲ್ಲ ಕೊಡಲಿಲ್ವಾ ಅಂತ ಅವನು. ಇದೆರಡೂ ಸಹ ಸಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆ ದಕ್ಷಿಣೆ ಅದು ಇಂತಿಷ್ಟು ವ್ಯಯ ಆಗಬೇಕು, ಅದು ಆಗಬೇಕು. ಮತ್ತೆ ಶ್ರದ್ಧಾವಿರಹಿತಂ, ಶ್ರದ್ಧೆ ಇರೋದಿಲ್ಲ ಅಂದರೆ ಶ್ರದ್ಧೆ ಇಲ್ಲದೇ ಮಾಡೋದು ಪೂರ್ತಿ. ಯಾತಕ್ಕೋಸ್ಕರ ಅಂದರೆ ತನ್ನ ಆಡಂಬರವನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ. ಆ ಶ್ರದ್ಧೆಯಿಂದ ಮಾಡಿದ್ದಿದ್ರೆ ಏನಾಗುತ್ತೆ ಅಂತ ಮೊನ್ನೆ ದಿವಸ ಪರ್ಜನ್ಯದ ಕಥೆ ಹೇಳಿದ್ದೇನೆ ನಾನು ಹೀಗೆ ಅಂತ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಒಂದು ಯಾಗ ಸಾತ್ವಿಕ ಯಾಗ ಸರಿಯಾಗಿ ಆಗಬೇಕು ಅಂತಾದರೆ ಈ ಐದು ಅಂಶಗಳು ಇಲ್ಲಿ ಹೇಳಿದ್ದು ಅಲ್ಲಿ ಇರ್ಕೂಡ್ದು. ಅಂದರೆ ಏನಿರಬೇಕು, ಅಲ್ಲಿ ವಿಧಿ ಇರಬೇಕು, ಮತ್ತೇನಿರಬೇಕು, ಅನ್ನ ಸಂತರ್ಪಣೆ ಆಗಬೇಕು, ಮಂತ್ರ ಸ್ವರದಿಂದ ವರ್ಣದಿಂದ ಸ್ಪಷ್ಟವಾಗಿ ಇರಬೇಕು, ದಕ್ಷಿಣೆ ಎಷ್ಟು ವಿತರಣೆ ಆಗಬೇಕೋ ಅಷ್ಟು ಆಗಬೇಕು, ಶ್ರದ್ಧೆ ಇರಬೇಕು. ಇದು ಐದು ಯಾಗಕ್ಕೆ ಬಹಳ ಮುಖ್ಯ. ನಾನು ಮನೆಯಲ್ಲಿ ಹೇಳಿದ್ದೆ ಶ್ರದ್ಧಾ ವಿತ್ತಂ ಮತ್ತು ವಿಧಿ ಅಂತ. ಅದು ಸಂಕ್ಷೇಪ ರೂಪ, ಇದು ವಿಸ್ತೃತ ರೂಪ. ಅಷ್ಟು ಹಿನ್ನೆಲೆಯಲ್ಲಿ ಈ ತಾಮಸಿಕ ಸ್ವಭಾವವನ್ನು ಯಜ್ಞ ಹೀಗಿರುತ್ತೆ, ಅಥವಾ ಇಂಥ ಯಜ್ಞ ನೆರವೇರಿದರೆ ಆ ಯಜಮಾನ ತಾಮಸಿಕ ಸ್ವಭಾವದವನು ಅಂತ ಅರ್ಥ. ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು, ಈ ಐದರೊಳಗೆ ಯಾವುದಾದ್ರು ಒಂದು ಮಾತ್ರ ಕಡಿಮೆ ಆದರೆ ಪರವಾಗಿಲ್ವಾ ಅಂತ ಒಂದು ಸಂಶಯ ಬಂದುಬಿಡುತ್ತೆ ನಮಗೆ. ಇನ್ನು ನಾಲ್ಕಿರುತ್ತೆ, ಇನ್ನು ಒಂದಂಶ ಮಾತ್ರ ಇರೋದಿಲ್ಲ. ಇಲ್ಲ, ಒಂದಂಶ ಕಡಿಮೆ ಆದ್ರೂ ಸಹ ಅದು ತಾಮಸಿಕ ಯಜ್ಞವೇ. ಐದೂ ಕಡಿಮೆ ಆದರೂ ಆ ತಾಮಸಿಕದೊಳಗೂ ಮತ್ತು ಮಹಾತಾಮಸಿಕ. ಅಷ್ಟು ಹಿನ್ನೆಲೆಯಲ್ಲಿ ಅಲ್ಲ, ಆಮೇಲೆ ಮತ್ತು ನಾವು ಸಂಶಯ ಬರಬಾರ್ದು ಅಂತ ಹೇಳಿದ್ದೇನೆ ಅಷ್ಟೇ. ಇದನ್ನು ಮುಂದಿನದು ಈ ಯಜ್ಞಕ್ಕೆ ಸಂಬಂಧಪಟ್ಟಂಥ ಮಾತು ಈ ಶ್ಲೋಕದೊಂದಿಗೆ ಆಯಿತು. ಮುಂದಿನದು ಈ ತಪಸ್ಸಿಗೆ ಸಂಬಂಧಪಟ್ಟಂಥ ಮಾತು. ತಪಸ್ಸಿಗೆ ಸಂಬಂಧಪಟ್ಟ ಮಾತನ್ನು ಹೇಳುವಾಗ ಭಗವಂತ ಮೊದಲು ಸಾತ್ವಿಕ ರಾಜಸಿಕ ತಾಮಸಿಕ ತಪಸ್ಸಂತ ಹೇಳೋದಿಲ್ಲ. ಮೊದಲನೇದಾಗಿ ಆತ ಏನು ಹೇಳ್ತಾನೆ ಅಂದರೆ, ಶಾರೀರಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು ಅಂತ ಹೇಳಿ ಆಮೇಲೆ ಮತ್ತೆ ಪುನಃ ಮೂರು ವಿಭಾಗ ಮಾಡ್ತಾನೆ. ಹಾಗಾಗಿ ಶಾರೀರಿಕ ತಪಸ್ಸು ಮೊದಲನೇದು ಹೇಗಿರುತ್ತೆ ಅಂದರೆ, ಶಾರೀರಿಕ ತಪಸ್ಸು ಅಂತ ಯಾಕೆ ಕರೀತಾರೆ ಅಂದರೆ, ನಾವು ಒಂದು ಕ್ರಿಯೆಯನ್ನು ಮಾಡುವಾಗ ಕೆಲವು ಕ್ರಿಯೆಯಲ್ಲಿ ದೇಹದ ಶ್ರಮ ಹೆಚ್ಚಾಗಿರುತ್ತೆ, ಕೆಲವು ಕ್ರಿಯೆಯಲ್ಲಿ ಮನಸ್ಸಿನ ಶ್ರಮ ಹೆಚ್ಚಾಗಿರುತ್ತೆ. ಈಗ ಒಂದು ಉದಾಹರಣೆ ಕೊಡ್ತೇನೆ. ನಾವು ಬೆಳಗಾತ ಎದ್ದು ವಾಕಿಂಗಿಗೆ ಹೋಗ್ತೇವೆ. ಆ ವಾಕಿಂಗ್ ಮಾಡುವಾಗ ನಮ್ಮ ಮನಸ್ಸಿನ ಶ್ರಮ ಏನಿರುತ್ತೆ? ಏನೂ ಇರಲ್ಲ ಅಲ್ವಾ, ಬರೇ ದೇಹದ ಶ್ರಮವೇ.
ಇನ್ನು ಕೆಲವು ಕ್ರಿಯೆಯಲ್ಲಿ ಮನಸ್ಸಿನ ಶ್ರಮವೇ ಹೆಚ್ಚಿರುತ್ತೆ. ಎರಡು ತಾಸು ಯಾವುದೋ ಒಂದು ಸಬ್ಜೆಕ್ಟನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಕೂತಿರ್ತೇವೆ, ಅಲ್ಲಿ ದೇಹದ ಶ್ರಮ ಏನಿರುತ್ತೆ? ಕೇವಲ ಮನಸ್ಸಿನ ಶ್ರಮವೇ ಇರುತ್ತೆ. ಇನ್ನು ಒಂದು ತಾಸು ಪಾಠ ಮಾಡ್ತೇವೆ, ಆಗ ಅಲ್ಲಿ ವಾಚಿಕ ಶ್ರಮವೇ ಜಾಸ್ತಿ. ಯಾಕೆ? ಮನಸ್ಸಿಗೆ ವಿಷಯ ಅಭ್ಯಸ್ತ ಆಗಿರುತ್ತೆ, ದೇಹ ನಿಂತ್ಕೊಂಡೋ ಕೂತ್ಕೊಂಡೋ ಇರುತ್ತೆ, ಬಾಯಿ ಮಾತನಾಡ್ತಾ ಇರುತ್ತೆ, ಹೇಳ್ತಾ ಇರುತ್ತೆ. ದೇಹದ ಶ್ರಮ ಇರುತ್ತೆ, ಆದರೆ ಅದಕ್ಕಿಂತ ಹೆಚ್ಚು ಶ್ರಮ ಇರೋದು ವಾಚಿಕ ಶ್ರಮ. ಹೀಗೆ ಯಾವ ಕ್ರಿಯೆಯಲ್ಲಿ ನಮ್ಮ ಈ ಮೂರು ಅವಯವಗಳಲ್ಲಿ ಯಾವುದರ ಭಾಗ ಹೆಚ್ಚು ಪ್ರವೇಶ ಮಾಡುತ್ತೋ ಅದಕ್ಕೆ ಅಂಥ ಯಜ್ಞ ಅಥವಾ ಎಂಥ ತಪಸ್ಸು ಅಂತ ಹೆಸರು. ಅಷ್ಟು ಹಿನ್ನೆಲೆಯಲ್ಲಿ ಈ ಶಾರೀರಿಕ ತಪಸ್ಸಿನಲ್ಲಿ ದೇಹದ ಶ್ರಮ ಹೆಚ್ಚಾಗಿರುತ್ತೆ. ನೋಡೋಣ ಯಾವುದು. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜನಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಯತೆ. ದೇವ ಮತ್ತು ಬ್ರಾಹ್ಮಣ, ಗುರು, ವಿದ್ವಾಂಸರು, ಇವರ ಪೂಜನ ಮತ್ತು ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ, ಇವಿಷ್ಟು ಇದ್ದರೆ ಅದಕ್ಕೆ ಕಾಯಿಕ ತಪಸ್ಸು ಅಂತ ಹೆಸರು. ಕಾಯಿಕ ತಪಸ್ಸು ಅಂದರೂ ಒಂದೇ, ಶಾರೀರಿಕ ತಪಸ್ಸು ಅಂದ್ರೂ ಸಹ ಒಂದೇ. ಸುಮಾರು ಉದ್ದ ಪಟ್ಟಿ ಕೊಡ್ತಾನೆ ಭಗವಂತ, ಇದಿಷ್ಟು ಆ ಶಾರೀರಿಕ ತಪಸ್ಸು ಅಂತ. ಮೊದಲನೆಯದು ದೇವ, ಸೂರ್ಯ, ಗಣಪತಿ ಅಥವಾ ದುರ್ಗಿ ಅಥವಾ ಶಿವ ಅಥವಾ ವಿಷ್ಣು, ಇವೆಲ್ಲ ದೇವತೆಗಳು. ಈ ಯಾವುದಾದರೂ ಒಂದು ದೇವತೆಯನ್ನು ಪೂಜಿಸುವಲ್ಲಿ ನಮ್ಮ ದೇಹ ತೊಡಗಿರಬೇಕು. ದೇಹದ ಶ್ರಮ ಅದನ್ನು ಮರಿಬಾರ್ದು ನಾವು. ಅಂದು ಮಾತ್ರಕ್ಕೆ ಮನಸ್ಸು ಇರಬಾರ್ದು ಅಂತ ಅರ್ಥ ಅಲ್ಲ, ಅಂದರೆ ಇದೆಲ್ಲ ಹೆಚ್ಚು ಬೇಕು. ಈಗ ಉದಾಹರಣೆಗೆ ವಿಷ್ಣುವಿನ ದೇವಾಲಯಕ್ಕೆ ಹೋಗಬೇಕು, ಆಗ ಹೋಗುವುದು ದೇಹವೋ ಮನಸ್ಸೋ? ದೇಹವೇ ತಾನೇ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅರ್ಥವನ್ನು ಸ್ವೀಕರಿಸಬೇಕು. ದೇಹದ ಶ್ರಮ ಹೆಚ್ಚಾಗಿ ಇರ್ತದೆ. ಮತ್ತು ಇವರನ್ನು ಪೂಜಿಸುವಂತಹದ್ದು ದೇವತೆಗಳನ್ನು. ಮತ್ತು ಎರಡನೆಯದು ದ್ವಿಜ. ದ್ವಿಜ ಅಂದರೆ ಇದಕ್ಕೆ ಎರಡು ಅರ್ಥ ಉಂಟು. ಏನು ಅಂದರೆ ಸಂಸ್ಕಾರಾತ್ ದ್ವಿಜ ಉಚ್ಯತೆ ಅಂತ. ಸಂಸ್ಕಾರ ಈ ಸ್ಥೂಲ ಶರೀರಕ್ಕೆ ಮತ್ತು ಇದಕ್ಕೆ ಒಳಗಿರುವಂತಹ ಈ ಸೂಕ್ಷ್ಮ ಶರೀರಕ್ಕೆ ಹೊರಗಿನ ಸಂಸ್ಕಾರವನ್ನು ಕೊಟ್ಟಾಗ ಅದು ಆತ ಇನ್ನೊಮ್ಮೆ ಹುಟ್ಟಿದ ಅಂತ ಅರ್ಥ. ಹಾಗಾಗಿ ಈ ದ್ವಿಜ ಅಂದರೆ ದೇಹಕ್ಕೆ ಸಂಸ್ಕಾರವನ್ನು ಪಡೆದುಕೊಂಡವನು ಅಂದರೆ ಎರಡನೇ ಸಲ ಹುಟ್ಟಿದವನು ಅಂತ ಅರ್ಥ. ಉದಾಹರಣೆಗೆ ಉಪನಯನ ಸಂಸ್ಕಾರ ಇತ್ಯಾದಿ ಇತ್ಯಾದಿ ಸಂಸ್ಕಾರಗಳನ್ನು ಮಾಡಿದಾಗ ಅವನನ್ನು ದ್ವಿಜ ಅಂತ ಕರೀತಾರೆ. ಒಟ್ಟಾರೆ ಜನ್ಮನಾ ಜಾಯತೆ ಜಂತು, ಹುಟ್ಟಿದ ಪ್ರತಿಯೊಬ್ಬರಿಗೂ ಜಂತು ಅಂತ ಹೆಸರು. ಈ ಸಂಸ್ಕಾರವನ್ನು ಪಡೆದಾಗ ದ್ವಿಜ ಅಂತ ಹೆಸರು. ಇದು ಒಂದರ್ಥ. ಮತ್ತು ಇನ್ನೊಂದರ್ಥ, ಈ ಸಾಮಾನ್ಯವಾಗಿ ದ್ವಿಜ ಅಂತ ಹೇಳುವಾಗ ವೇದಾಧ್ಯಯನವನ್ನು ಮಾಡಿದವನ್ನು ದ್ವಿಜ ಅಂತ ಕರೀತಾರೆ. ಹಾಗಾಗಿ ಈ ಎರಡು ಅರ್ಥವನ್ನು ಇಟ್ಕೊಂಡರೂ ಸಹ ವಿಶೇಷವಾಗಿ ದ್ವಿಜರು ಅಂದರೆ ವಿಶೇಷವಾಗಿ ವೇದಾಧ್ಯಯನವನ್ನು ಮಾಡಿದವರು ಅಂತ. ಯಾಕೆಂದರೆ ಅವರಿಗೊಂದು ಗೌರವ ಸಲ್ಲಬೇಕು. ವೇದ ಅಪೌರುಷೇಯ ವಾಣಿ, ಅದನ್ನು ಅಧ್ಯಯನ ಮಾಡಿ ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರಲ್ಲ, ಹಾಗಾಗಿ ಅದರಿಂದಾಗಿ ಅವರಿಗೆ ಗೌರವ. ಅಷ್ಟು ಅವರನ್ನು ಪೂಜಿಸುವಂತಹದ್ದು. ಮತ್ತು ಗುರುಗಳು. ಗುರುಗಳು ಅಂದರೆ ಇದಕ್ಕೆ ಎರಡು ಅರ್ಥ. ಒಂದು, ನೇರವಾಗಿ ನಮಗೆ ಅಧ್ಯಯನವನ್ನು ಮಾಡಿಸಿದವರು ಅಂತ ಒಂದರ್ಥ. ಇನ್ನೊಂದರ್ಥ ಹಿರಿಯರು ಅಂತ ಅರ್ಥ. ಹಾಗಾಗಿ ಇವರನ್ನು ಸಹ ಪೂಜಿಸುವಂತಹದ್ದು. ಯಾಕೆ ಇವರನ್ನು ಪೂಜಿಸಬೇಕು ಅಂದರೆ ಕಾರಣ ಉಂಟು. ಮೊದಲು ಪಾಠ ಹೇಳುವ ಅಧ್ಯಾಪಕರು ಅಂತ ತಿಳ್ಕೊಳ್ಳೋಣ. ಪಾಠ ಹೇಳುವ ಅಧ್ಯಾಪಕರು ಅಂದರೆ ಇವತ್ತಿನ ಆಧುನಿಕ ವಿದ್ಯೆ ಎನ್ನುವಂಥ ಅರ್ಥದಲ್ಲಿ ಅಲ್ಲ. ಇದೆಲ್ಲ ಹೇಳ್ತಾ ಇರೋದು ವಿಶೇಷವಾಗಿ ಅಧ್ಯಾತ್ಮ ವಿದ್ಯೆ, ಅಂಥ ವಿದ್ಯೆಯನ್ನು ಕಲಿಸಿದಂಥವನು. ಯಾಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಪ್ರಪಂಚಕ್ಕೆ ಬರುವಾಗ ತಂದೆ ತಾಯಿಯವರ ಜನ್ಮ ಕೊಟ್ಟಾಗ ಮಾಂಸದ ಮುದ್ದೆಯಾಗಿ ಬರ್ತಾನೆ. ಹಾಗೆ ಮಾಂಸದ ಮುದ್ದೆಯಂತಾಗಿ ಬಂದಂಥ ನಮಗೆ ಗುರುವಿನ ಬುದ್ಧಿ ಸ್ಪರ್ಶವಾದಾಗ ನಮ್ಮ ಬುದ್ಧಿ ವಿಕಾಸ ಆಗೋದಕ್ಕೆ ಪ್ರಾರಂಭ ಆಗುತ್ತೆ.
ಅಲ್ವಾ? ಒಂದು, ಅದರ ಜೊತೆಗೆ ನಮಗೆ ಅಧ್ಯಾತ್ಮ ದಾರಿಯನ್ನು ತೋರಿ ಈ ಸಂಸಾರದಿಂದ ಬಿಡುಗಡೆಗಾಗಿ ಇದ್ದಂಥದ್ದೊಂದು ದಾರಿ ಉಂಟಪ್ಪ ಅಂತ ಅಧ್ಯಾತ್ಮ ಮಾರ್ಗವನ್ನು ಸೂಚಿಸಿ ನಮ್ಮನ್ನು ಸಂಸಾರದಿಂದ ಬಿಡುಗಡೆ ಮಾಡುವವನು ಗುರು ಆಗ್ತಾನೆ. ಈ ನಿಟ್ಟಿನಲ್ಲಿ ನೋಡಿದಾಗ ಜನ್ಮ ಕೊಟ್ಟ ತಂದೆ ತಾಯಿಯವರು ಸಂಸಾರದಲ್ಲಿ ನಮ್ಮನ್ನು ಕಟ್ಟಿಹಾಕೋದಕ್ಕೆ ಕಾರಣವಾದರೆ ಈತ ಸಂಸಾರದಿಂದ ಬಿಡಿಸೋದಕ್ಕೆ ಕಾರಣನಾಗ್ತಾನೆ. ಹಾಗಾಗಿ ಈಗ ಹೇಳಿ, ಕಟ್ಟಿಹಾಕವನು ದೊಡ್ಡವನು, ಕಟ್ಟಿ ಹಾಕಿಸಿಕೊಂಡವನು ಬಿಡಿಸಿಕೊಳ್ಳೋ ಅಂತೆ ಮಾಡ್ತಾನಲ್ಲ ಅವನು ದೊಡ್ಡವನು. ಈ ನಿಟ್ಟಿನಲ್ಲಿ ನೋಡಿದಾಗ ಗುರು ಬಹಳ ಎತ್ತರದ ಸ್ಥಾನದಲ್ಲಿ ನಿಲ್ತಾನೆ. ಹಾಗಾಗಿ ಗುರುಗಳು ಮತ್ತು ಹಿರಿಯರು, ಮತ್ತೆ ಗುರು ಅನ್ನೋದಕ್ಕೆ ತುಂಬ ಅರ್ಥ ಉಂಟು. ಗುಕಾರಶ್ಚ ಅಂಧಕಾರ ಸ್ಯಾತ್ ಋಕಾರಶ್ಚ ತನ್ ನಿವಾರಕ. ಗು ಅಂದ್ರೇ ಅಜ್ಞಾನ ಅಂತ ಅರ್ಥ. ಅಜ್ಞಾನವನ್ನು ಹೋಗಲಾಡಿಸುವನು ಯಾವನೋ ಅವನೇ ಗುರು. ನೀವೆಲ್ಲ ಪ್ರಾಯಶಃ ಕೇಳಿರ್ತೀರ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷು ಉನ್ಮೀಲಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹಾಗಾಗಿ ಆ ಗುರುವಿನ ಪಾತ್ರ ಬಹಳ ದೊಡ್ಡದು. ಗುರು ನಮಗೆ ಜ್ಞಾನ ಕೊಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಿಗೆ ಈ ಶ್ಲೋಕ ಬಹಳ ಸುಂದರ ಶ್ಲೋಕ ಇದು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ನಾವೆಲ್ಲರೂ ಮೂಲತಃ ಜ್ಞಾನಸ್ವರೂಪದವರೇ. ಯಾಕೆ? ಆತ್ಮವಸ್ತುವೇ ಜ್ಞಾನಸ್ವರೂಪ, ಅದೇ ನಮ್ಮ ಸ್ವರೂಪ. ಆದ್ದರಿಂದ ನಾವೆಲ್ಲರೂ ಜ್ಞಾನಿಗಳೇ. ಆದರೆ ಅಂತ ಒಂದು ಪ್ರಶ್ನೆ, ಆ ಜ್ಞಾನದ ಮೇಲೆ ಅಜ್ಞಾನದ ಆವರಣ ಕವಿದು ಬಿಟ್ಟಿದೆ. ಗುರು ಆದವನು ಏನು ಮಾಡ್ತಾನೆ, ನಮಗೆ ಹೊಸ್ತಾದಂಥ ಜ್ಞಾನ ತುಂಬೋದಿಲ್ಲ ಅವನು. ಈಗ ಒಂದು ಕರಡಿಗೆಯಲ್ಲಿದ್ದ ವಸ್ತುವನ್ನು ಇನ್ನೊಂದು ಕರಡಿಗೆ ಹಾಕಿದಾಗೆ ನಮಗೆ ಜ್ಞಾನವನ್ನು ತುಂಬೋದಿಲ್ಲ. ಅವನೇನು ಮಾಡ್ತಾನೆ ಅಂದರೆ, ಜ್ಞಾನಾಂಜನ ಶಲಾಕಯ, ಇವನ ಈ ಕಣ್ಣು ಅದು ಏನಾಗಿತ್ತು ಅಂದರೆ ಪರೆ ಬಂದು ಮುಚ್ಚಿ ಹೋಗಿತ್ತು. ಅವನು ಅಂಜನ ಶಲಾಕೆಯಿಂದ ಆ ಪರೆಯನ್ನು ಹೀಗೆ ಆ ಕಡೆ ಸರಿಸ್ತಾನೆ. ಅಂದರೆ ಅಜ್ಞಾನದ ಪರದೆಯನ್ನು ಸರಿಸ್ತಾನೆ. ಮೊದಲಿದ್ದ ಜ್ಞಾನ ಅದು ಪ್ರಕಾಶ ಆಗುತ್ತೆ. ಹಾಗಾಗಿ ಇಂಥ ಕೆಲಸವನ್ನು ಮಾಡುವವನು ಗುರುವಾದ್ದರಿಂದ ನಮಗೆ ಬೆಳಕಿನ ದೃಷ್ಟಿಯನ್ನು ಕೊಡ್ತಾನೆ ಅವನು. ಆದ್ದರಿಂದ ಗುರುವನ್ನು ಪೂಜೆ ಮಾಡಬೇಕು ಅಂತ. ಮತ್ತೆ ಮುಂದಿನದು ಪ್ರಾಜ್ಞರು. ಪ್ರಾಜ್ಞರು ಅನ್ನೋದಕ್ಕೆ ಎರಡರ್ಥ. ಒಂದು, ವೇದವನ್ನು ವೇದಾರ್ಥವನ್ನು ತಿಳಿದವರು ಪ್ರಾಜ್ಞರು. ಇನ್ನೊಂದು, ಪ್ರಾಜ್ಞರು ಅಂದರೆ ಜ್ಞಾನಿಗಳು. ಎಂಥ ಜ್ಞಾನಿಗಳು ಅಂದರೆ ಈ ಜೀವನ್ಮುಕ್ತರು ಅಂತೆಲ್ಲ ಹೇಳ್ತೇವಲ್ಲ ನಾವು, ಅಂಥ ಜ್ಞಾನಿಗಳನ್ನು ಸಹ ಆ ಶಬ್ದದಿಂದ ಕರೆದಿದ್ದಾರೆ ಕೆಲವು ವ್ಯಾಖ್ಯಾನಕಾರರು. ಇಂಥವರನ್ನೂ ಸಹ ಏನು ಮಾಡಬೇಕು, ಪೂಜನಂ ಪೂಜಿಸಬೇಕು. ಆ ಪೂಜನಂ ಅನ್ನೋದನ್ನು ಎಲ್ಲ ಶಬ್ದಕ್ಕೂ ಸೇರಿಸ್ಕೊಳ್ಬೇಕು. ಇಲ್ಲಿ ಹೇಗುಂಟು ನೋಡಿ, ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಅಂತ ಉಂಟು. ಎಲ್ಲದಕ್ಕೂ ಸೇರಿಸ್ಕೊಳ್ಳಿ, ದೇವ ಪೂಜನಂ, ದ್ವಿಜ ಪೂಜನಂ, ಗುರು ಪೂಜನಂ, ಪ್ರಾಜ್ಞ ಪೂಜನಂ. ಈಗ ಸ್ಪಷ್ಟ ಆಗತ್ತೆ ಇದು. ಮತ್ತೆ ಶೌಚಂ ಆರ್ಜವಂ. ಶೌಚಂ ಅಂದರೆ ಶುಚಿತ್ವ. ಶುಚಿತ್ವ ಒಂದು ದೇಹದ ಶುಚಿತ್ವ, ಇನ್ನೊಂದು ಮನಸ್ಸಿನ ಶುಚಿತ್ವ, ಎರಡನ್ನೂ ಶುಚಿಯಾಗಿರಿಸಿಕೊಳ್ಳುವಂಥದ್ದು ಇದು ಸಹ ಇರಬೇಕು. ಮತ್ತೆ ಮುಂದಿನದು ಆರ್ಜವಂ. ಆರ್ಜವಂ ಅಂದರೆ ಸರಳತೆ. ಸರಳತೆ ಅಂದರೆ ಹೇಗೆ ಅಂದರೆ, ಅವನನ್ನು ನೋಡಿದ ತಕ್ಷಣ ಇವನು ಆಡಂಬರದ ವ್ಯಕ್ತಿಯೋ ನಿರಾಡಂಬರ ವ್ಯಕ್ತಿಯೋ ಅಂತ ಗೊತ್ತಾಗುತ್ತೆ. ಹಾಗಿರಬೇಕು. ಅದು ಸಹ ಒಂದು ತಪಸ್ಸು. ಜೀವನದಲ್ಲಿ ಸರಳತೆಯನ್ನು ಕಾಪಾಡಿಕೊಂಡು ಬರೋದಿರುತ್ತಲ್ಲ, ಅದೊಂದು ದೊಡ್ಡ ತಪಸ್ಸು. ಪ್ರಾಯಶಃ ನಾನು ಹಿಂದಿನ ಅವಧಿಯಲ್ಲಿ ಒಂದು ಇತಿಹಾಸದ ಘಟನೆ ಹೇಳಿದ್ದೆ, ಈಶ್ವರಚಂದ್ರ ವಿದ್ಯಾಸಾಗರ್ ಅವರದ್ದನ್ನು. ಸರಳತೆ ಆಗಿರಬೇಕು ಅಂತ, ಅದು ಬಹಳ ಮುಖ್ಯ. ಅದೊಂದು ಶಾರೀರಿಕವಾದ ತಪಸ್ಸು. ಇವತ್ತು ನಮಗೆ ಏನಾಗಿದೆ ಅಂದರೆ, ಆ ಸರಳತೆ ಅಂದ್ರೇನು ಕೆಲವು ಜನರಿಗೆ ಬಹಳ ಅಲರ್ಜಿ. ಅದು ಇರಬೇಕು, ಅದು ತಪಸ್ಸು. ಮತ್ತೆ ಮುಂದಿನದು
ಬ್ರಹ್ಮಚರ್ಯಂ. ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂದರೆ ಇವತ್ತು ಈ ಶಬ್ದಕ್ಕೆ ಬಹಳ ವಿಪರೀತ ಅರ್ಥಗಳೆಲ್ಲ ಹುಟ್ಕೊಂಡ್ಬಿಟ್ಟಿವೆ. ಮದುವೆ ಆಗದೇ ಇರುವವನು ಬ್ರಹ್ಮಚಾರಿ, ಮದುವೆ ಆಗದೇ ಇರುವಿಕೆಯೇ ಬ್ರಹ್ಮಚರ್ಯ ಹೀಗೆ. ಆದರೆ ಅವನು ಇನ್ನೆಲ್ಲ ಸುಖವನ್ನು ಅನುಭವಿಸಿರ್ತಾನೆ ಅವನು. ಈ ಎಲ್ಲ ಅರ್ಥಗಳು ಸಹ ಸಾಕಷ್ಟು ಬೆಳೆದು ಬಂದಿದೆ. ಆದರೆ ಬ್ರಹ್ಮಚರ್ಯ ಅನ್ನೋದಕ್ಕೆ ನಿಜವಾದ ಅರ್ಥ ಏನು ಅಂದರೆ ಮದುವೆ ಆಗದೇ ಇರುವಿಕೆ ಎನ್ನುವಂಥದ್ದು ಒಂದು ಸಾಮಾನ್ಯವಾದ ಅರ್ಥ. ಹಾಗೆ ಅದರ ನಿಜವಾದ ಅರ್ಥ ಏನು ಅಂದರೆ ಬ್ರಹ್ಮ ಅಂದರೆ ಏನು, ಯಾವುದು ಅತ್ಯಂತ ದೊಡ್ಡ ತತ್ವವೋ ಅದಕ್ಕೆ ಬ್ರಹ್ಮ ಅಂತ ಹೆಸರು. ಆ ತತ್ವವನ್ನು ಕಾಣುವುದಕ್ಕೋಸ್ಕರಲೇ ನಾವು ಮಾಡುವಂಥ ಎಲ್ಲ ಚರ್ಯೆ ಅಂದರೆ ಕ್ರಿಯೆ ಉಂಟಲ್ಲ, ಅದಕ್ಕೋಸ್ಕರಲೇ ಮೀಸಲಾಗಿ ಇದ್ದರೆ ಅದು ಬ್ರಹ್ಮಚರ್ಯ. ಹಾಗಿದ್ರೆ ಮದುವೆ ಆಗುವುದನ್ನು ಯಾಕೆ ಇಲ್ಲಿ ನಿಷೇಧ ಮಾಡ್ತಾರೆ ಅಂದರೆ ಸಂಸಾರಕ್ಕೆ ಸಿಲುಕಿದರೆ ಆ ಕ್ರಿಯೆಗೆ ಹೆಚ್ಚು ತೊಂದರೆ ಆಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಿನಗೆ ಅಂಥ ಉತ್ಕಟ ಇಚ್ಛೆ ಇದ್ದರೆ ಮದುವೆ ಆಗಬೇಡ ಅಂತ. ಹಾಗಾಗಿ ಬ್ರಹ್ಮಚರ್ಯ ಅಂದ ಮಾತ್ರಕ್ಕೆ ಗೃಹಸ್ಥನು ಬ್ರಹ್ಮಚಾರಿಯೇ. ಯಾಕೆಂದರೆ ನಿಷಿದ್ಧವಾದ ದಿನಗಳಲ್ಲಿ ಪತ್ನಿ ಸಂಘವನ್ನು ಅವನು ಮಾಡದೇ ಇದ್ದರೆ ಅವನು ಗೃಹಸ್ಥ ಬ್ರಹ್ಮಚಾರಿಯೇ. ಹಾಗಾಗಿ ಈ ಬ್ರಹ್ಮಚರ್ಯ ಅಂದ ತಕ್ಷಣ ಬ್ರಹ್ಮಚಾರಿಗಳಿಗೆ ಹೇಳುವಾಗ ಬೇರೆ ಅರ್ಥ, ಗೃಹಸ್ಥರಿಗೆ ಹೇಳುವಾಗ ಬೇರೆ ಅರ್ಥ. ಇದು ಗೊತ್ತಿರಬೇಕು ನಮಗೆ, ಎಲ್ಲರಿಗೂ ಒಂದೇ ರೀತಿಯ ಅರ್ಥ ಅಲ್ಲ. ಆದರೆ ಅದರ ನಿಜವಾದ ಅರ್ಥ ಏನು ಕೇಳಿದ್ರೆ ಹೀಗೆ, ಗೃಹಸ್ಥನಾದವನು ಸಹ ಈ ನಿಯಮವನ್ನು ಪಾಲಿಸಿಕೊಂಡು ತನ್ನ ಗೃಹಸ್ಥಾಶ್ರಮದ ಬಹುಭಾಗವನ್ನು ಈ ತತ್ವದವನ್ನು ಅರಿಬೇಕು ಅಂತ ಮೀಸಲಾಗಿಟ್ಟರೆ ಅವನು ಬ್ರಹ್ಮಚಾರಿಯೇ. ಹಾಗಾಗಿ ಅವನ ಬ್ರಹ್ಮಚರ್ಯಕ್ಕೆ ಅದೊಂದು ಮಾರ್ಜನ್ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಕೊನೆಯದು ಅಹಿಂಸಾಚ, ಯಾರಿಗೂ ಹಿಂಸೆಯನ್ನು ಮಾಡದೇ ಇರುವುದು ತನ್ನ ದೇಹದಿಂದ ತನ್ನ ಶರೀರದಿಂದ. ಹೀಗೆ ಇದ್ದರೆ ಅದು ಶಾರೀರಂ ತಪ ಉಚ್ಚತೆ. ಇಲ್ಲಿ ಶರೀರಂ ತಪ ಉಚ್ಚತೆ ಅಂತ ಹೇಳಬೇಕಿತ್ತಲ್ಲ ಅಂತ ಕೆಲವು ಜನರಿಗೆ ಓದುವ ಸಮಸ್ಯೆ ಬರ್ತದೆ. ಶರೀರಕ್ಕೆ ಸಂಬಂಧಿಸಿದ್ದು ಶಾರೀರ ಅಂತ ಅರ್ಥ. ಹಾಗಾಗಿ ಇದು ಶರೀರಕ್ಕೆ ಸಂಬಂಧಪಟ್ಟ ತಪಸ್ಸು. ಹಾಗಾಗಿ ಇಷ್ಟು, ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಚತೆ. ಅಷ್ಟಾದ ಮೇಲೆ ಮತ್ತೆ ಮುಂದಿನ ಶ್ಲೋಕ, ವಾಂಗ್ಮಯ ತಪಸ್ಸು, ಮಾತಿನ ತಪಸ್ಸು, ಮಾತನ್ನು ನಿಗ್ರಹಿಸುವುದೇ ಮಾತಿನ ತಪಸ್ಸು. ಇದು ಹೇಗಿರುತ್ತೆ ಅಂದರೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಜನರ ಮನಸ್ಸಿಗೆ ನೋವನ್ನು ಉಂಟು ಮಾಡದಿರುವ ಮತ್ತೆ ಸತ್ಯವೂ ಪ್ರೀತಿಜನಕವೂ ಹಿತಕರವೂ ಆದ ಮಾತನ್ನು ಆಡುವುದು, ವಿಧಿವತ್ತಾಗಿ ವೇದಶಾಸ್ತ್ರ ಅಧ್ಯಯನ ಮಾಡುವುದು, ಇದಿಷ್ಟು ವಾಂಗ್ಮಯ ತಪಸ್ಸು. ಮಾತಿಗೆ ಸಂಬಂಧಪಟ್ಟಂತಹದ್ದು, ಅದನ್ನು ಮಾತಿನಿಂದಲೇ ಹೇಳಬೇಕು ನೋಡಿ. ಮಾತಿನ ಬಗ್ಗೆ ಏನಾದರೂ ಮಾತನಾಡಿ ಅಂದರೆ ಮಾತಿನಿಂದಲೇ ಮಾತನಾಡಬೇಕು. ಯಾಕೆಂದರೆ ಆ ಮಾತಿಗೆ ಒಂದು ವಿಶೇಷವಾದ ಶಕ್ತಿ ಉಂಟು. ಅದಕ್ಕೋಸ್ಕರಲೇ ಆ ಮಾತನ್ನು ನಾವು ನಿಗ್ರಹಿಸಿದಾಗ ಮಾತಿನ ಶಕ್ತಿ ಹೆಚ್ಚಾಗತ್ತೆ ಅಂತಾನೆ ಭಗವಂತ ಹೇಳ್ತಾನೆ. ಅನುದ್ವೇಗಕರಂ, ನಾವು ಆಡುವ ಮಾತು ಹೇಗಿರಬೇಕು ಅಂದರೆ ನಮ್ಮ ಮಾತನ್ನು ಕೇಳಿದಾಗ ಕೇಳಿದವರು ಉದ್ವೇಗಕ್ಕೆ ಒಳಗಾಗಬಾರದು. ಆಹಾ ಏನು ಚೆನ್ನಾಗಿತ್ತು, ಇನ್ನೂ ಮಾತಾಡಬಹುದಿತ್ತು ಅಂತ ಅನಿಸ್ಬೇಕು. ಅದು ಅನುದ್ವೇಗಕರವಾದ ಮಾತು. ಈ ಹಿನ್ನೆಲೆಯಲ್ಲಿ ಒಬ್ಬ ಕನ್ನಡ ಕವಿ ಹೇಳಿದ ಪದ್ಯ ನನಗೆ ಜ್ಞಾಪಕಕ್ಕೆ ಬರುತ್ತೆ. ಮಾತಿನ ಬಗ್ಗೆ ಹೇಳಿದ ಒಂದು ಪದ್ಯ ಅದು, ನಮ್ಮ ಮಾತು ಹೇಗಿರಬೇಕು ಅಂತ. ಪ್ರಾಯಶಃ ಕಣವಿ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ ಇದನ್ನು ಹೇಳಿದವರು. ಭಾಳ ಸುಂದರವಾದ ಪದ್ಯ, ನಮಾಡುವ ಮಾತು ಹೀಗಿರಬೇಕು ಗೆಳೆಯ,
ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ. ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ, ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ. ಮೌನ ಮೊಗ್ಗೆಯ ಮುರಿದು ಮಾತರಳಿ ಬರಲಿ, ಮೌನ ಮೊಗ್ಗೆಯ ಮುರಿದು ಮಾತರಳಿ ಬರಲಿ. ಮೂಜಗದ ಬಾಳು ಘಮ ಘಮಿಸುತ್ತಿರಲಿ, ಮೂಜಗದ ಬಾಳು ಘಮ ಘಮಿಸುತ್ತಿರಲಿ, ಮೂ ದಿನದ ಬಾಳು ಘಮ ಘಮಿಸುತ್ತಿರಲಿ. ಭರ್ತೃಹರಿ ಒಂದು ಮಾತು ಹೇಳ್ತಾನೆ, ವಾಗ್ಭೂಷಣಂ ಭೂಷಣಂ ಅಂತ. ಮಾತೇ ನಿಜವಾದ ಆಭರಣ ಅಂತ. ಆ ಹಿನ್ನೆಲೆಯಲ್ಲಿ ಪ್ರಾಯಶಃ ಇದನ್ನು ಅವರು ರಚನೆ ಮಾಡಿರಬೇಕು. ನಾವಾಡುವ ಮಾತು ಹೇಗಿರಬೇಕಂದ್ರೆ ಹೀಗಿರಬೇಕು, ಮೃದುವಚನದಿಂದ ಕೂಡಿರಬೇಕು. ಯಾಕೆ ಅಂದರೆ ಮೃದುವಚನದಿಂದ ನೀನು ಎಂಥವರ ಹೃದಯವನ್ನಾದರೂ ಗೆಲ್ಲಬಲ್ಲೆ. ಮತ್ತಷ್ಟೇ ಅಲ್ಲ, ಮಾತನಾಡುವಾಗ ನೀನು ಬಹಳಷ್ಟು ಹೊತ್ತು ಮೌನದಿಂದ ಇರಬೇಕು. ಮಾತಿನ ಹಿಂದೆ ಮೌನ ಇರಬೇಕು. ಅಂದರೆ ಈ ಮಾತು ಎನ್ನುವಂತಹದ್ದು ಒಂದು ಸುಗಂಧ, ಈ ಸುಗಂಧ ಎನ್ನುವಂಥದ್ದು ಮೌನ ಎನ್ನುವಂಥ ಮೊಗ್ಗೆಯಲ್ಲಿ ಅದು ಕುಳಿತಿದೆ. ಹಾಗಾಗಿ ಈ ಸುಗಂಧ ಹಾಳಾಗದೇ ಇರುವ ಹಾಗೆ ಈ ಮೌನದ ಮೊಗ್ಗೆ ಅದನ್ನು ರಕ್ಷಣೆ ಮಾಡಬೇಕು. ಯಾಕೆ ಅಂದರೆ ಆ ಮೌನದ ಮೊಗ್ಗೆ ಒಳಗೆ ಅದು ಇದ್ದಷ್ಟು ಹೊತ್ತು ಆ ಸುಗಂಧ ಈಚೆ ಹರಡೋದಿಲ್ಲ. ಕೊನೆಗೆ ಮೌನ ಮೊಗ್ಗೆಯ ಮುರಿದು ಮಾತರಳಿ ಬರಲಿ, ಆ ಮೊಗ್ಗೆ ನಿಧಾನವಾಗಿ ಅರಳಿದಾಗ ಅದರ ಒಳಗಿರುವಂತಹ ಉತ್ತಮ ವಿಚಾರ ಎನ್ನುವಂತಹ ಸುಗಂಧ ಅದು ಹರಡತ್ತೆ. ಅಲ್ಲಿ ಏನು ಹೇಳ್ದಂಗಾಯಿತು, ಮಾತಿನಿಂದ ಮಾತು ಬಂದರೆ ಒಳ್ಳೆ ವಿಚಾರ ಸಿಗೋದಿಲ್ಲ, ಜಗಳ. ಮಾತಿನಿಂದ ಮಾತು ಅಂದರೆ ಜಗಳ, ಅವರಿದ್ದೊಂದು ಮಾತು ನಂದೊಂದು ಮಾತು. ಆದರೆ ಮಾತಿನ ಹಿಂದೆ ಮೌನ ಇದ್ದರೆ, ಮೌನದಿಂದ ಮಾತು ಹುಟ್ಟಿದರೆ ಆ ಮೌನದಿಂದ ಸಂದೇಶವನ್ನು ಹೊತ್ತು ಬರುತ್ತೆ. ಹಾಗಾಗಿ ಇಂತಹ ಮಾತನ್ನು ಆಡಬೇಕು. ಅನುದ್ವೇಗಕರಂ, ಕೇಳಿದವರಿಗೆ ಉದ್ವೇಗ ಆಗಬಾರದು. ಒಂದು ಮತ್ತೆ ಈ ಹಿನ್ನೆಲೆಯಲ್ಲಿ ಶಾಸ್ತ್ರ ಒಂದು ಮಾತು ಹೇಳುತ್ತೆ. ಏನು ಅಂದರೆ, ಆ ಇನ್ನೊಬ್ಬರಿಗೆ ಉದ್ವೇಗ ಆಗದೇ ಇರುವ ಹಾಗೆ ಮಾತನ್ನು ಆಡೋದಕ್ಕಾಗತ್ತಾ ಅಂದರೆ ಮಾತನ್ನು ಆಡೋದಕ್ಕಾಗತ್ತೆ. ಇಡೀ ಶ್ಲೋಕಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತೆ. ಯಾಕೆ ಈ ಶ್ಲೋಕದಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳು ಅಷ್ಟನ್ನು ಹೇಳಿ ಆದಮೇಲೆ ಆ ಮಾತನ್ನು ತಿಳಿಸಿಕೊಡ್ತೇನೆ, ಶಾಸ್ತ್ರ ಹೇಳುವ ಮಾತು ಏನು ಅಂತ. ಮತ್ತು ಎರಡನೇದು ಸತ್ಯಂ, ಅದು ಹೇಗಿರಬೇಕು ಅಂದರೆ ಅದು ಸತ್ಯವಾದ ವಿಚಾರ ಆಗಿರಬೇಕು. ಆ ಮಾತಿನಲ್ಲಿ ಸತ್ಯದ ವಚನ ಇರಬೇಕು, ಸತ್ಯವಚನದ ಮಾತಾಗಿರಬೇಕು. ಅದು ಸುಳ್ಳು ಇರಕೂಡುದು, ಯಾಕೆಂದರೆ ಉದ್ವೇಗ ಆಗುತ್ತೆ ಅಂಥೇಳಿ ಸುಳ್ಳನ್ನು ಮಿಶ್ರಣ ಮಾಡಿಕೊಡ್ದು, ಸತ್ಯವನ್ನು ಹೇಳಬೇಕು. ಆದರೆ ಅದು ಉದ್ವೇಗಕ್ಕೆ ಒಳಗಾಗಬಾರ್ದು ಕೇಳಿದವರು. ಮತ್ತೆ ಹೇಗಿರಬೇಕು, ಪ್ರಿಯ ಹಿತಂಚ, ಕೇಳಿದವರಿಗೆ ಪ್ರಿಯವೂ ಆಗಬೇಕು ಮತ್ತು ಹಿತವೂ ಆಗಬೇಕು. ಏನು ಪ್ರಿಯ ಮತ್ತು ಹಿತ ಅಂದರೆ, ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಉಂಟು. ಕೇಳಿದ ಕ್ಷಣದಲ್ಲಿ ಸಂತೋಷ ಆದರೆ ಪ್ರಿಯ, ಆದರೆ ಆ ಮಾತನ್ನು ಅನುಸರಿಸಿದರೆ ಅದು ಮುಂದೆ ಮುಂದೆ ಅಂದರೆ ಈ ದೇಹ ಬಿಟ್ಟ ಮೇಲೂ ಸಹ ನಮಗೆ ಒಳಿತನ್ನು ಮಾಡುವಂತಿದ್ರೆ ಅದು ಹಿತ. ಆದ್ದರಿಂದ ಪ್ರಿಯ ಹಿತಂಚ ಯತ್. ಮತ್ತೆ ಹೇಗಿರಬೇಕು ಮಾತು, ಆ ಮಾತು ಯಾವುದಕ್ಕೋಸ್ಕರ ಮೀಸಲಾಗಿರಬೇಕು ಅಂದರೆ ಸ್ವಾಧ್ಯಾಯ ಅಭ್ಯಸನ, ಸ್ವಾಧ್ಯಾಯಕ್ಕೋಸ್ಕರ ಮೀಸಲಾಗಿರಬೇಕು ಅಂದರೆ ಆ ಶಬ್ದಗಳನ್ನು ಮತ್ತೆ ಮತ್ತೆ ಉಚ್ಚರಿಸುವುದು, ಅದನ್ನು ಓದ್ತಾ ಹೋದಾಗೆ ಸಂಶಯ ಬಂದಾಗ ಗುರುಗಳ ಹತ್ರ ಕೇಳೋದಕ್ಕೆ ಮಾತೇ ಮಾಧ್ಯಮ. ಅವರು ಉತ್ತರ ಹೇಳಿ ಆದಮೇಲೆ ತಿಳೀತೋ ಅಂತ ಕೇಳಿದರೆ ತಿಳಿಯಿತು ಅಂತ ಹೇಳೋದಕ್ಕೂ ಮಾತೇ ಮಾಧ್ಯಮ. ಹಾಗೆ ಇಂಥ ಅಂದರೆ ಪರಸ್ಪರ ಜ್ಞಾನವನ್ನು ಸ್ವೀಕಾರ ಮಾಡೋದಕ್ಕೂ ಕೊಡೋದಕ್ಕೂ ಮಾತು ಮಾಧ್ಯಮ ಆಗಬೇಕು. ಹಾಗೆ ಮಾಧ್ಯಮ ಆದರೆ ಅದು ವಾಂಗ್ಮಯ ತಪಸ್ಸು, ಹಾಗಿಲ್ಲದೇ ಇದ್ದರೆ ಆ ವಾಂಗ್ಮಯ ತಪಸ್ಸು ಸರಿಯಾಗಿ ಆಗೋದಿಲ್ಲ. ಇಲ್ಲಿ ಪ್ರಿಯವಚನ ಅಂತ ಒಂದು ಶಬ್ದ ಉಂಟು. ಪ್ರಿಯ ಹಿತಂಚ ಅಂತ ಹೇಳಿದ್ನಲ್ಲ, ಪ್ರಿಯ ಅಂತ ಹೇಳಿದಕ್ಕೆ ನಾನು ಈ ಕ್ಷಣದಲ್ಲಿ ತೃಪ್ತಿ ಆಗುವ ಮಾತು ಉಂಟಲ್ಲ ಅದು ಪ್ರಿಯ ಅಂದರೆ ಅದು ಪ್ರತ್ಯಕ್ಷ ಫಲವನ್ನು ಕೊಡಬೇಕು, ಹಿತವಾದದ್ದು ಅಪ್ರತ್ಯಕ್ಷ ಫಲ. ಈ ಹಿನ್ನೆಲೆಯಲ್ಲಿ ಮಾತು ಪ್ರಿಯ
ಒಂದೇ ಅಭಿಪ್ರಾಯವನ್ನು ನಾವು ಹೇಗೆ ಹೇಳಿದರೆ ಪ್ರಿಯ ಆಗುತ್ತೆ, ಹೇಗೆ ಹೇಳಿದರೆ ಅಪ್ರಿಯ ಆಗುತ್ತೆ ಅಂತ ಒಂದು ಸಣ್ಣ ಕಥೆ ಹೇಳಿಬಿಡ್ತೇನೆ. ಒಂದೂರಿಗೆ ಒಬ್ಬ ಜ್ಯೋತಿಷಿ ಬಂದ, ಬಹಳ ಉತ್ತಮವಾದ ಜ್ಯೋತಿಷಿ. ಆ ಊರಲ್ಲಿ ಬಂದು ವಾಸ್ತವ್ಯ ಮಾಡಿದ ಅವನು. ವಾಸ್ತವ್ಯ ಮಾಡಿದಾಗ ಆ ಊರ ರಾಜನಿಗೆ ಕಿವಿಗೆ ಸುದ್ದಿ ಬಿತ್ತು, ಮಹಾ ಜ್ಯೋತಿಷಿಗಳು ಬಂದಿದ್ದಾರೆ ಅಂತ. ಅರಮನೆಗೆ ಕರೆದು ಜಾತಕವನ್ನು ಕೊಟ್ಟು ಹೇಳಿ ಅಂತ ಹೇಳಿದ. ಜ್ಯೋತಿಷಿ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ, ಆದರೆ ಆ ಪ್ರಿಯವಚನ ಗೊತ್ತಿಲ್ಲ ಅವನಿಗೆ. ಜಾತಕ ನೋಡಿದ, ಇದ್ದ ವಿಚಾರವನ್ನು ಇದ್ದ ಹಾಗೆ ಹೇಳಿದ. ಏನು ಹೇಳಿದ? ನೀವು ನಿಮಗಿಂತ ಚಿಕ್ಕವರ ಮರಣವನ್ನು ಬಹಳ ನೋಡ್ತೀರಿ, ನೀವು ನಿಮ್ಮ ಎದುರಿನಲ್ಲಿ ಬಹಳಷ್ಟು ಜನ ಸಾಯ್ತಾರೆ ಅಂತ ಹೇಳಿದ. ಈ ಮಾತನ್ನು ಯಾರು ಸಹಿಸ್ತಾರೆ ಹೇಳಿ ನೋಡೋಣ. ನಿನ್ನನ್ನು ನಾನು ಅರಮನೆಗೆ ಕರೆಸಿ ಜ್ಯೋತಿಷ್ಯ ಕೇಳಿದ್ದು ನನ್ನ ಕಡೆಯವರೆಲ್ಲ ಸಾಯ್ತಾರೆ ಅಂತ ಹೇಳು ಅಂದಕ್ಕ, ಹಾಗಾಗಿ ನೀನು ಸತ್ಕಾರ ಮಾಡ್ತೀನಿ ನೋಡು ಅಂತ ಹೇಳಿ ಅವನನ್ನು ತಗೊಂಡು ಹೋಗಿ ಹಾಕ್ಸ್ಬಿಟ್ಟ ಜೈಲಿಗೆ. ಬಿದ್ದಿರು ನೀನು, ಇಲ್ಲೇ ಅಧ್ಯಯನ ಮಾಡ್ಕೊಂಡಿರು ನೀನು. ಇದಾಗ ಒಂದು ವರ್ಷ ಆದಮೇಲೆ ಇನ್ನೊಬ್ಬ ಜ್ಯೋತಿಷಿ ಬಂದ. ಅವನು ಬಂದು ಸುದ್ದಿಯು ರಾಜನಿಗೆ ಗೊತ್ತಾಯಿತು. ಈ ರಾಜನಿಗೊಂಥರ ನಮ್ಮ ರಾಜಕಾರಣಿಗಳ ಹಾಗೆ ಮತ್ತೆ ಜ್ಯೋತಿಷಿಗಳು ಹುಚ್ಚಿತ್ತು. ನೋಡೋಣ ಇವನು ಹೇಗೆ ಹೇಳ್ತಾನೆ ಅಂತ ಹೇಳಿ ಅವನನ್ನು ಕರೆಸಿದ್ದ. ಅವನು ಮಹಾ ಚತುರ, ಅವನು ಶಾಸ್ತ್ರವೂ ಗೊತ್ತಿತ್ತು, ಆ ಪ್ರಿಯವಚನವನ್ನು ಹೇಗೆ ಹೇಳಬೇಕು ಅನ್ನೋದು ಗೊತ್ತಿತ್ತು ಅವನಿಗೆ. ಜಾತಕವನ್ನು ನೋಡಿ ಹೇಳಿದ, ಸತ್ಯ ಹಿಂದಿನ ಜ್ಯೋತಿಷಿ ಹೇಳಿದ್ದು ಕರೆಕ್ಟ್, ಆದರೆ ಹಾಗೆ ಹೇಳಿದರೆ ನನಗೂ ಸಹ ಅಲ್ಲೇ ವಾಸ, ಅದಕ್ಕೋಸ್ಕರ ವಿಚಾರ ಅದೇನೆ ಆದರೆ ಅದಕ್ಕೆ ಸ್ವಲ್ಪ ಹೊಳಪಿನ ಮಾತನ್ನು ಸೇರಿಸ್ಬೇಕು, ಪ್ರಿಯ ಆಗಬೇಕು ಕೇಳಿದಾಗ ಅಂಥೇಳಿ ಹೇಳಿದ. ಜಾತಕ ನೋಡಿ ಹೇಳಿದ, ಎಂಥ ಜಾತಕ, ಛೇ 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 ಛೇ, ಇಡೀ ನಿಮ್ಮ ಮನೆತನದಲ್ಲಿ ನಿಮ್ಮ ವಂಶದಲ್ಲಿ ಇಷ್ಟು ದೀರ್ಘಾಯುಷ್ಯ ಯಾರಿಗುಂಟು ನಿಮ್ಮ ಬಿಟ್ಟರೆ. ಛೇ, ಖಂಡಿತವಾಗಿಯೂ ಸಹ ನೀವು ಶತಮಾನೋತ್ಸವ ಮಾಡಿಸ್ಕೊಳ್ತೀರಿ ನೀವು. ಈ ಮಾತನ್ನು ಕೇಳಿದ ಖುಷಿ ಆಯ್ತು ಅವನಿಗೆ. ಇವನು ಶತಮಾನೋತ್ಸವ ಮಾಡಿಸ್ಕೊಳ್ಳೋದು ಅಂದ್ರೆ ಏನು, ಬೇರೆಯವರೆಲ್ಲ ಅರ್ಧ ಶತಮಾನದಲ್ಲೇ ಹೋಗೋರು ಅಂತ ಅರ್ಥ ಅಲ್ವಾ? ಅವನು ಹಾಗೆ ಹೇಳಿದ, ಇವನು ಹೀಗೆ ಹೇಳಿದ. ಅವನು ಹೇಳಿದ್ದ ಅಪ್ರಿಯ ಆಯ್ತು, ಇವನು ಹೇಳಿದ್ದು ಪ್ರಿಯ ಆಯ್ತು. 100 ವರ್ಷ ದಾಟ್ತೀರ ನಿಮಗೆ ಗ್ಯಾರಂಟಿ. ಇಡೀ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಯಾರೂ ನಿಮ್ಮಂಥ ದೀರ್ಘಾಯುಷಿಗಳಲ್ಲ, ಅಂದರೆ ಅವರಲ್ಲ ಮೊದಲೇ ಸಾಯ್ತಾರೆ. ಎರಡರ ಮಾತಿನ ತಾತ್ಪರ್ಯವೂ ಒಂದೇ, ಆದರೆ ಎರಡನೇ ಜ್ಯೋತಿಷಿ ಹೇಳಿದ್ದು ಪ್ರಿಯವಾಯಿತು, ಮೊದಲನೇ ಜ್ಯೋತಿಷಿ ಹೇಳಿದ್ದು ಅಪ್ರಿಯವಾಯಿತು. ಹಾಗಾಗಿ ಪ್ರಿಯವಚನ ಅದು ಬಹಳ ಮುಖ್ಯ. ಮತ್ತು ಹಿತ, ಹಿತವೂ ಸಹ ಆಗಿರಬೇಕು. ಮತ್ತು ನಮ್ಮ ಈ ವಾಕ್ಶಕ್ತಿ ವಿಶೇಷವಾಗಿ ಸ್ವಾಧ್ಯಾಯಕ್ಕೆ ಅಧ್ಯಯನಕ್ಕೆ ಅದು ಮೀಸಲಾಗಿರಬೇಕು. ಇಷ್ಟಾದ ಮೇಲೆ ಇಲ್ಲಿ ಭಾಷ್ಯಕಾರರು ಇದಕ್ಕೊಂದು ವಿವರಣೆ ಕೊಡ್ತಾರೆ ಭಗವಂತನ ಮಾತಿಗೆ, ಬಹಳ ಸುಂದರವಾದ ಮಾತು. ಅಲ್ಲ ಈ ನೋಡಿ, ಅನುದ್ವೇಗಕರಂ ಸತ್ಯಂ ಪ್ರಿಯ ಹಿತಂ, ಈ 4 ಇದೆ ಇಲ್ಲಿ. ಈ 4 ಯಾವುದಾದ್ರೂ ಒಂದು ಅಂಶ ಕಡಿಮೆ ಆಗಿ 3 ಆಗಬಹುದಾ? ಉದಾಹರಣೆಗೆ ಅನುದ್ವೇಗಕರವಾದ ಮಾತನ್ನು ಆತ ಆಡ್ತಾನೆ, ಅವನ ಮಾತನ್ನು ಕೇಳಿದ ಯಾರಿಗೂ ಸಹ ನೋವು ಆಗೋದಿಲ್ಲ, ಸಂತೋಷವೇ ಆಗುತ್ತೆ. ಆದರೆ ಸತ್ಯವೂ ಇಲ್ಲ, ಪ್ರಿಯ ಹಿತತ್ವವೂ ಇಲ್ಲ, ಆಗ್ಬೋದಂದ್ರೆ ಇಲ್ಲ. 4 ಇದ್ರೆ ಮಾತ್ರನೇ ಅದು ವಾಂಗ್ಮಯ ತಪಸ್ಸಾಗೋದು. ಈ 4 ಒಂದು ಅಂಶ ಇಲ್ಲದೆ ಇದ್ರೂ ಸಹ ಅದು ವಾಚಿಕ ತಪಸ್ಸಾಗೋದಿಲ್ಲ. ಈ 4 ಅಂಶವನ್ನು ಇಟ್ಟು ಮಾತನಾಡೋದಕ್ಕಾಗತ್ತಾ ಅಂತಂದು ಪ್ರಶ್ನೆ. ಅದಕ್ಕೆ ಶಾಸ್ತ್ರಕಾರ ಉದಾಹರಣೆ ಕೊಡ್ತಾರೆ, ನೋಡಿ ಇಂಥದ್ದೊಂದು ಸೆಂಟೆನ್ಸ್ ಇದೆ ಹೇಳೋದಕ್ಕಾಗತ್ತೆ. ಇದೆಲ್ಲ ವಿಶೇಷವಾಗಿ ಸಾಧಕರಿಗೆ ಹೇಳಿದ ಮಾತು, ನಾವು ಸಾಧ್ಯವಾದ ಅಳವಡಿಸಿಕೊಳ್ಬೇಕು ಅದನ್ನು ಅಷ್ಟು ಹಿನ್ನೆಲೆಯಲ್ಲಿ. ಯಾಕೆ ನೀವು ಮತ್ತೆ ನಾಳೆ ನನ್ನನ್ನು ಕೇಳ್ಕೊಡೋದು, ಇದನ್ನೆಲ್ಲ ನಾವು ಆಡೋದಕ್ಕಾಗತ್ತ ಹೀಗೆ ಅಂತ. ಏನು ಶಾಸ್ತ್ರದಲ್ಲಿ ಒಂದು ಮಾತು, ಶಾಂತೋಭವ ವತ್ಸ ಸ್ವಾಧ್ಯಾಯ ಯೋಗಂಚ ಅನುತಿಷ್ಠ ತಥಾತೇ ಶ್ರೇಯೋ ಭವಿಷ್ಯತಿ. ಇದೊಂದು ಸೆಂಟೆನ್ಸ್. ಏನು ಅಂದರೆ, ಮಗು
ಸಮಾಧಾನದಿಂದ ಇರು, ಸ್ವಾಧ್ಯಾಯವನ್ನು ಯೋಗವನ್ನು ಅನುಷ್ಠಾನ ಮಾಡು, ಅದರಿಂದ ನಿನಗೆ ಶ್ರೇಯಸ್ಸಾಗತ್ತೆ ಅಂತ. ಇದೊಂದು ಸೆಂಟೆನ್ಸ್. ಈ ಮಾತಿನಲ್ಲಿ ಏನುಂಟು ಅಂದರೆ, ಮೊದಲನೇದಾಗಿ ವತ್ಸ ಶಾಂತೋಭವ, ಮಗು ಸಮಾಧಾನದಿಂದ ಇರು ಅಂತ ಹೇಳಿದಾಗ ಯಾವ ಮಗುವಿಗೆ ಕೋಪ ಬರುತ್ತೆ? ಕೋಪ ಬರೋದಿಲ್ಲ, ಮಗು ಅಂತ ಕರೆದಾಗಲೇ ಸಮಾಧಾನ ಆಗಿಬಿಡುತ್ತೆ. ಅಂದರೆ ಆ ಅನುದ್ವೇಗಕರತ್ವ ಅನ್ನೋದುಂಟು. ಮತ್ತು ಸ್ವಾಧ್ಯಾಯ ಯೋಗವನ್ನು ನೀನು ಮಾಡು, ಅಧ್ಯಯನ ಮಾಡಿದ್ರಿಂದ ಅಧ್ಯಯನದಿಂದ ನನ್ನ ಜ್ಞಾನ ಹೆಚ್ಚಾಗತ್ತೆ. ಇವತ್ತಿನ ಕಾಲಕ್ಕೆ ಹೊಂದಿಸಿ ಹೇಳಬೇಕು ಅಂದರೆ, ಜ್ಞಾನ ಹೆಚ್ಚಾದಾಗ ಪರೀಕ್ಷೆ ಚೆನ್ನಾಗಿ ಬರೀತೀಯೇ, ಚೆನ್ನಾಗಿ ಬರೋದ್ರಿಂದ ಜಾಸ್ತಿ ಅಂಕ ಬರುತ್ತೆ, ಪ್ರತ್ಯಕ್ಷ ಫಲ ಸಿಗತ್ತೆ, ಅದರಿಂದ ಅದು ಪ್ರಿಯವೂ ಆಗತ್ತೆ. ಮತ್ತೆ ಮುಂದಿನದು ಶ್ರೇಯೋ ಭವಿಷ್ಯತಿ, ನಿನಗೆ ಮುಂದೆ ಅದರಿಂದ ಒಳ್ಳೆಯದಾಗತ್ತೆ. ಮುಂದೆ ಒಳ್ಳೆಯದಾಗತ್ತೆ ಅಂದರೆ, ಒಮ್ಮೆ ಮನುಷ್ಯನ ಮನಸ್ಸಿಗೆ ಉತ್ತಮವಾದ ವಿಚಾರ ಅಂಟಿದರೆ ಅದು ಮುಂದಿನ ಜನ್ಮಕ್ಕೂ ಬರುತ್ತೆ. ಈ ಮೂರು ಅಂಶವೂ ಬಂತು. ಈ ಮೂರು ಅಂಶವು ಕೂಡಿದಂಥ ಈ ಸೆಂಟೆನ್ಸು, ಇದು ಈ ಹೇಳಿಕೆ ಸತ್ಯವೂ ಹೌದು. ಆದ್ದರಿಂದ ಅನುದ್ವೇಗಕರತ್ವ ಮತ್ತು ಸತ್ಯತ್ವ, ಪ್ರಿಯಹಿತತ್ವ ಎಲ್ಲವುದೂ ಸಹ ಈ ಸೆಂಟೆನ್ಸಲ್ಲಿ ಬರುತ್ತೆ. ಇಂತಹ ಸೆಂಟೆನ್ಸನ್ನು ಹುಡುಕಿ ಹುಡುಕಿ ಮಾತನಾಡಬೇಕು, ಆಗ ಅದು ತಪಸ್ಸಾಗತ್ತೆ. ಬಹಳ ಸತ್ಯವಾದ ಮಾತು. ನೀವು ಪ್ರಾಯಶಃ ಶ್ರೀಧರ ಸ್ವಾಮಿಗಳ ಮಾತನ್ನು ಕೇಳಿರಬೇಕು, ಅವರ ಸಿಡಿಗಳು ಸಿಗ್ತವೆ. ಆ ಮಾತನ್ನು ಕೇಳ್ತಾ ಇದ್ದರೆ ಎಂತಹ ಉದ್ವೇಗದಲ್ಲಾದರೂ ನಾವಿರಲಿ, 2 ನಿಮಿಷಕ್ಕೆ ತಣ್ಣಗಾಗ್ಬಿಡ್ತೀವಿ ನಾವು. ಅವರ ಆ ಮಾತಿನ ಶೈಲಿಯೇ ಹಾಗೆ, ಅವರು ತಿಳಿಸುವಂತಹ ಅಧ್ಯಾತ್ಮದ ವಿಚಾರದ ಒಂದು ಆ ಮೃದುವಾದ ಹದವಾದ ಮಾತಿನ ಶೈಲಿ, ಮತ್ತು ಅವರು ತಿಳಿಸುವಂತಹ ಆ ಅತ್ಯಂತ ಜಟಿಲವಾದ ವಿಷಯದ ಸರಳತೆಯ ಮಾರ್ಗ, ಇದೆಲ್ಲವನ್ನೂ ಸಹ ನಾವು ಆ ವಾಂಗ್ಮಯ ತಪಸ್ಸಿಗೆ ಉದಾಹರಣೆಯಾಗಿ ಪೂರ್ತಿಯಾಗಿ ಹಾಗೆ ಸ್ವೀಕರಿಸಬಹುದು. ಹಾಗಾಗಿ ತಪಸ್ವಿಗಳಿಗೆ ಅದೆಲ್ಲವೂ ಸಹ ಅದು ಸಿದ್ಧಿ ಆಗತ್ತೆ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೀಗಿದ್ದರೆ ವಾಂಗ್ಮಯ ತಪಸ್ಸು ಅಂತ ಅಲ್ಲಿ ಈ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮೂರನೆಯದು ಮಾನಸ ತಪಸ್ಸು, ಮಾನಸಿಕ ತಪಸ್ಸು. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವಸಂಶುದ್ಧಿ ಇತ್ಯೇತತ್ ತಪೋ ಮಾನಸ ಮುಚ್ಚತೆ. ಮನಃಶಾಂತಿ, ಅನ್ಯರ ವಿಷಯದಲ್ಲಿ ಸೌಮನಸ್ಯ ಭಾವ ಇರೋದು, ಮಾತನಾಡುವ ಚಾಪಲ್ಯದ ನಿಗ್ರಹ, ಮತ್ತು ಮನೋನಿಗ್ರಹ, ವ್ಯವಹಾರದಲ್ಲಿ ಭಾವಶುದ್ಧಿ, ಇದಿಷ್ಟು ಈ ಮಾನಸಿಕ ತಪಸ್ಸಿನ ಅಂಶ. ಹೀಗೆ ಇದ್ದರೆ, ಇಷ್ಟು ಅಂಶ ಇದ್ದರೆ ಅದು ಮಾನಸ ತಪಸ್ಸು. ಮನಃಪ್ರಸಾದ, ಮನಃಪ್ರಸಾದ ಅಂದರೆ ಮನಸ್ಸು ಸದಾ ಯಾವಾಗಲೂ ಸಹ ಪ್ರಸನ್ನವಾಗಿ ಇರಬೇಕು, ಪ್ರಶಾಂತವಾಗಿರಬೇಕು, ಉದ್ವೇಗಕ್ಕೆ ಒಳಗಾಗಬಾರದು. ಮನಸ್ಸು ಪ್ರಶಾಂತವಾಗಿ ಯಾವಾಗಿರುತ್ತೆ ಅಂದರೆ, ಮನಸ್ಸು ಸ್ವಚ್ಛವಾಗಿದ್ದಾಗ ಮಾತ್ರ ಮನಸ್ಸು ಪ್ರಸನ್ನವಾಗಿರುತ್ತೆ. ಮನಸ್ಸು ಸ್ವಚ್ಛ ಆಗೋದು ಅಂದರೆ ಅದಕ್ಕೆ ಯಾವುದೇ ಲೌಕಿಕ ವಿಷಯಗಳು ಅಂಟ್ಕೊಳ್ಬಾರ್ದು, ಆಗ ಅದು ಪ್ರಸನ್ನವಾಗಿ ಇರುತ್ತೆ. ಇಂಥದ್ದು. ಮತ್ತೆ ಸೌಮ್ಯತ್ವಂ, ಆ ಮುಖದಲ್ಲಿ ಮನಸ್ಸು ಸೌಮ್ಯವಾಗಿದೆ ಅನ್ನೋದು ಮುಖದ ಮೂಲಕ ಗೊತ್ತಾಗಬೇಕಂತೆ. ಇದನ್ನು ಹೇಳೋದು ಇಂಗ್ಲೀಷಲ್ಲಿ, ಫೇಸ್ ಈಸ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ನೋಡಿ. ಆ ಮನಸ್ಸು ನಿಜವಾಗಿಯೂ ಅದು ಅತ್ಯಂತ ಸೌಮ್ಯವಾಗಿದ್ದರೆ ಅದು ಮುಖದಲ್ಲಿ ಗೊತ್ತಾಗಿಯೇ ಆಗತ್ತೆ ಅಂತ. ಮತ್ತೆ ಮೂರನೇ ಅಂಶ, ಸಾಧ್ಯವಾದಷ್ಟು ಮೌನಂ ಅಂದರೆ ಆ ಮಾತನಾಡುವ ಚಾಪಲ್ಯವನ್ನು ಕಡಿಮೆ ಮಾಡಿಕೊಳ್ಬೇಕು. ಮಾತನಾಡ್ತೇನೆ ಅಂತಾದರೆ ಉತ್ತಮ ವಿಚಾರಕ್ಕಾಗಿ ಮಾತನಾಡ್ತೇನೆ ಅಂತ, ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಮಾತನಾಡ್ತೇನೆ, ಒಳ್ಳೆಯ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಮಾತನಾಡ್ತೇನೆ. ಮತ್ತೆ ಆತ್ಮವಿನಿಗ್ರಹ ಅಂತ, ಆತ್ಮವಿನಿಗ್ರಹ ಅಂದರೆ ಈ ಮೌನ ಅಂದರೆ ಮೊದಲನೇದಕ್ಕೆ ಕೇವಲ ಮಾತನ್ನು ಮಾತ್ರ ನಿಗ್ರಹಿಸು, ವಾಗಿಂದ್ರಿಯದಲ್ಲಿ ಮೌನವಾಗಿರೋದು ಅದು ಮನಸ್ಸಿಗೆ ಸಂಬಂಧಪಟ್ಟಿದೆ. ಯಾಕೆಂದರೆ ಮನಸ್ಸು ಸುಮ್ಮನೆ ಇದ್ದರೆ ಮಾತ್ರ ಮಾತು ಸುಮ್ಮನೆ ಇರುತ್ತೆ. ಮನಸ್ಸು ಒಳಗಡೆಯಿಂದ ಮಾತಾಡು ಮಾತಾಡು ಅಂತ ಹೇಳ್ತಾ ಇದ್ದರೆ ಬಾಯಿ ಮಾತಾಡಿ ಮಾತಾಡುತ್ತೆ. ಹಾಗಾಗಿ
ಆ ಮನಸ್ಸಿನ ನಿಗ್ರಹದಿಂದಲೇ ವಾಗೀಂದ್ರಿಯ ನಿಗ್ರಹ, ಅದರಿಂದ ಅದಕ್ಕೆ ಮೌನ. ಆತ್ಮವಿನಿಗ್ರಹ ಅಂತ ಶಬ್ದ ಉಂಟು. ಆತ್ಮವಿನಿಗ್ರಹ ಅಂದ್ರೂ ಮನಸ್ಸು ಅಂತಾನೆ ಅರ್ಥ. ಮನಸ್ಸಿಗೆ ಬೇರೆ ಬೇರೆ ಆಯಾಮಗಳಲ್ಲೂ ಸಹ ಕೆಲಸ ಮಾಡದೆ ಸುಮ್ಮನೆ ಇರುವ ಸ್ಥಿತಿ. ಉದಾಹರಣೆಗೆ ಕೂತ್ಕೊಂಡು ಮನಸ್ಸು ಯಾರಿದ್ದೋ ವಿಚಾರದ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡಿದರೆ ಅದು ಆತ್ಮವಿನಿಗ್ರಹ ಅಲ್ಲ. ಅದಕ್ಕೋಸ್ಕರ ಹೇಳಿದೆ ಮೌನ ಅಲ್ಲದೆ ಬೇರೆ ಬೇರೆ ಆಯಾಮಗಳು ಮನಸ್ಸಿಗೆ ಇವೆ. ಅಥವಾ ನಮಗೆ ಆಗದೇ ಇದ್ದವ್ರ ಬಗ್ಗೆ ದಿನ ಎಲ್ಲ ಯೋಚನೆ ಮಾಡೋದು, ನಮಗೆ ಆಗೋರ ಬಗ್ಗೆ ದಿನವೆಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಇದೆರಡೂ ಸಹ ಆತ್ಮವಿನಿಗ್ರಹ ಅಲ್ಲ. ಹಾಗಿದ್ರೆ ಮನಸ್ಸಿಗೆ ಉತ್ತಮ ವಿಚಾರವನ್ನು ಕೊಡೋದೇ ಅದು ಆತ್ಮವಿನಿಗ್ರಹ. ಮತ್ತೆ ಭಾವ ಸಂಶುದ್ಧಿ, ವ್ಯವಹಾರದಲ್ಲಿ ಕುಟಿಲತೆ ಇರಕೂಡದು ಮನಸ್ಸಿನಲ್ಲಿ, ಅದಕ್ಕೆ ಭಾವ ಸಂಶುದ್ಧಿ ಅಂತ ಹೆಸರು. ಇತ್ಯೇತತ್ ತಪೋ ಮಾನಸ ಮುಚ್ಚತೆ, ಇದಿಷ್ಟು ಮಾನಸಿಕವಾದಂತಹ ತಪಸ್ಸು. ಅಲ್ಲಿಗೆ ಈ 16ನೇ ಶ್ಲೋಕದವರೆಗೆ ಶಾರೀರಿಕ ತಪಸ್ಸು, ವಾಚಿಕ ತಪಸ್ಸು ಮತ್ತು ಮಾನಸಿಕ ತಪಸ್ಸು ಅಂತ. ಈಗೇನಾಯಿತು, ಮೂರಾಯ್ತಲ್ಲ, ಮತ್ತು ಇದರೊಳಗೆ ಮತ್ತು ಪುನಃ ಸಾತ್ವಿಕ, ರಾಜಸಿಕ, ತಾಮಸಿಕ. ಹಾಗಾಗಿ ಒಟ್ಟು ಈ ಮಾತಿಗೆ ಸಂಬಂಧಪಟ್ಟ ಅಂದರೆ ಶರೀರಕ್ಕೆ ಸಂಬಂಧಪಟ್ಟ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹದ್ದು ಮತ್ತು ಪುನಃ ಮೂರು ಮೂರಾಗಿ ಒಟ್ಟು 6 ವಿಧಾನವನ್ನು ಪಡೆಯುತ್ತೆ. ಅದು ಹೇಗೆ ಏನು ಎತ್ತ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಏನಿದ್ರೂ ಕಳೆದ 5 ದಿನಗಳಿಂದ ಈ ವಿಚಾರವನ್ನು ನೀವು ಕೇಳಿದ್ದೀರಿ, ಕೇಳಿದಂತಹ ನಿಮಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಒಂದು. ಎರಡನೇದಾಗಿ ಇಷ್ಟೊಂದು ಜನರಿಗೆ ಈ ಜ್ಞಾನವನ್ನು ಹಂಚುವ ಕೆಲಸಕ್ಕಾಗಿ ಟೊಂಕ ಕೊಟ್ಟು ನಿಂತಹ ಪ್ರಾಯೋಜಕರಾದಂತಹ ಶ್ರೀಮತಿ ಮತ್ತು ಶ್ರೀ ಅಮರನಾಥ ದಂಪತಿಗಳಿಗೆ, ಅವರ ಪರಿವಾರಕ್ಕೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಯಾವ ಉದ್ದೇಶದಿಂದ ಅವರು ಇದನ್ನು ನೆರವೇರಿಸಿದ್ದಾರೋ ಅದನ್ನು ಆ ಗೀತೆಯಲ್ಲಿ ಅಂತರ್ಗತನಾದಂತಹ ಪರಮಾತ್ಮ ಈಡೇರಿಸಲಿ ಅಂತ ಪ್ರಾರ್ಥಿಸ್ತೇನೆ. ಮೂರನೇದಾಗಿ ನೀವು ಬಂದು ಕುಳಿತು ಕೇಳೋದಕ್ಕೂ ನಾನು ಹೇಳೋದಕ್ಕೂ ಕಾರಣೀಭೂತವಾದಂತಹದ್ದು ಈ ಅಧಿಕರಣ, ಅಂದರೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ, ಈ ಸಭಾಂಗಣ. ಹಾಗಾಗಿ ಈ ಸಭಾಂಗಣದ ಹಿಂದೆ ಇದಕ್ಕೆ ರೂವಾರಿಗಳಾಗಿದ್ದಂತಹ ಶ್ರೀಯುತ ರಾಮು ಅವರಿಗೆ ಮತ್ತು ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರಾಮಸ್ವಾಮಿಗಳವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ನಾಳೆ ಜನ್ಮಾಷ್ಟಮಿ, ಯಾವ ಭಗವಂತ ಇಂಥ ಅಮೃತ ತತ್ವವನ್ನು ನಮಗೆ ಕೊಟ್ಟನೋ ಅವನ ಆವಿರ್ಭಾವದ ದಿನ. ಹಾಗಾಗಿ ಅತ್ಯಂತ ಪವಿತ್ರವಾದಂಥ ದಿನ. ಯಾವ ದಿಕ್ಕಿನಲ್ಲಿ ನೋಡಿದರೂ ಸಹ ಕೃಷ್ಣ ಅವನು ಅತ್ಯಂತ ದೊಡ್ಡ ವ್ಯಕ್ತಿಯಾಗಿ ನಿಲ್ತಾನೆ. ತಾಯಂದಿರು ಅವನನ್ನು ಗೌರವಿಸಬೇಕು, ಯಾಕೆಂದರೆ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥವನವನು, ಅವರ ರಕ್ಷಣೆಗೆ ಓಡೋಡಿ ಬಂದವನವನು. ಮತ್ತೆ ಅಷ್ಟೇ ಅಲ್ಲ, ಈ ಸಂಸಾರದ ಸೆರೆಯಲ್ಲಿ ಸಿಕ್ಕ ನಮ್ಮನ್ನು ಬಿಡಿಸೋದಕ್ಕೋಸ್ಕರ ಅವನು ಸೆರೆಯಲ್ಲಿಯೇ ಹುಟ್ಟಿ ಬಂದವನು. ಆದ್ದರಿಂದ ಅವನನ್ನು ನಾವು ಎಷ್ಟು ಸ್ಮರಿಸಿದರೂ ಕಡಿಮೆ. ಇಂಥ ಮಹಾಪರ್ವದ ಮೊದಲನೇ ದಿವಸ ಅವನ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಹೀಗೆ ಅವನ ಮಾತನ್ನು ತಿಳಿಸೋದಕ್ಕೋಸ್ಕರ ನನ್ನ ನಾಲಿಗೆ ಉಪಯುಕ್ತವಾಗಿ ನನ್ನನ್ನು ಪವಿತ್ರವನ್ನಾಗಿ ಮಾಡಿಸ್ತಲ್ಲ ಎನ್ನುವಂತಹ ಸಮಾಧಾನದೊಂದಿಗೆ ಇನ್ನೊಮ್ಮೆ ಈ 5 ದಿನದ ಮಾತನ್ನು ಸಹ ಆ ಶ್ರೀಕೃಷ್ಣನ ಪದತಲದಲ್ಲಿ ಸಮರ್ಪಿಸಿ ಮತ್ತು ನಿಮಗೆಲ್ಲರಿಗೂ ಜನ್ಮಾಷ್ಟಮಿಯ ಶುಭಾಶಯವನ್ನು ತಿಳಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ಉಪಸಂಹರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.